ಹರಿ ಓಂ ಶ್ರೀ ಶ್ರೀಹರಿವಾಯು ಗುರುಭ್ಯೋ ನಮಃ ದೇವಕಿನಂದನ ನಂದಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಲನಯನ ಮಂದರ ಧಾರಿನ್ ಗೋವಿಂದ ವಂದೆ ದೇವಕಿ ನಂದನ ಸುಂದರ ರೂಪ ರುಗ್ಮಿಣಿ ವಲ್ಲವ ಪಾಂಡವ ಬಂಧೋ ದೈತ್ಯ ವಿಮೋಹಕ ದೈತ್ಯವಿಮೋಹಕ ನಿತ್ಯಸುಖೆ ದೇವಸುಬೋಧಕ ಸ್ವರೂಪ ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲಯುಗಾದೆ ನಾರಾಯಣಾಮಲ ಕಾರಣಮೂರ್ತೆ ಪೂರ್ಣಗುಣಾರ್ಣವ ನಿತ್ಯಸುಬೋಧ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಳ ಗುಣಸದ್ದ ಮಧ್ವನಾಮ ಆವಕಚ್ಛಪ ರೂಪದಿಂದ ಲಂಡೋದಕ ವ ಶೇಷ ಮೂರುತಿಯನು ಆ ವವನ ಬಳಿ ಬಿಡಿದು ಹರಿಯ ಸುರರೈದುವರು ಆ ವಾಯು ನಮ್ಮ ಕುಲಗುರುರಾಯನು ಆವವನು ದೇಹದೊಳಗಿರಲು ಹರಿ ನೆಲಸಿಹನು ಆವವನು ತೊಲಗೆ ಹರಿತಾ ತೊಲಗುವ ಆವವನು ದೇಹದ ಒಳ ಹೊರಗೆ ನಿಯಾಮಕನು ಆ ವಾಯು ನಮ್ಮ ಕುಲಗುರು ರಾಯನು ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವೇನು ಅರಿತು ಪೆಣವೆಂದು ಪೇಳುವರು ಬುಧಜನ ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನಿಸಿ ನಿಯಾಮಿ ಸಿ ಹರಿಯನಲ್ಲದೆ ಬಗೆ ಅನ್ಯರನ್ನು ಲೋಕದುಳು ಗುರುಕುಲ ತಿಲಕ ಮುಖ್ಯ ಪವಮಾನ ಯೃಂದಾವನ ಸೇವಾಸು ವಿಮಲಾಂ ವಿದ್ಯಾಂ ಪಶೂಂ ಸಂತತಿಂ ಧ್ಯಾನ್ ಕೀರ್ತಿ ನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನ ತಂ ವಂದೇ ನರಸಿಂಹತೀರ್ಥ ನಿಲಯಂ ಶ್ರೀವ್ಯಾಸರ ಪೂಜಿತ ಧ್ಯಾಯಂತ ಮನಸಾ ನೃಸಿಂಹ ಚರಣೀಪಾದಜಂಗುರುಂ ಆಪಾದಮೂರಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆ ವಿಘ್ನಾ ವಿಘ್ನ ಪ್ರಣಶ್ಯಂತ ಚ ಮನೋರಥ ಎಲ್ಲರಿಗೂ ನಮಸ್ಕಾರ ಶ್ರೀಪಾದರಾಯರ ಭ್ರಮರಗೀತೆ ಈ ಪ್ರವಚನಕ್ಕೆ ಎಲ್ಲರಿಗೂ ಸುಸ್ವಾಗತ ಈ ಪ್ರವಚನದಲ್ಲಿ ಮೊದಲು ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳು ಬಳಿಕ ಭಾಗವತದ ಭ್ರಮರಗೀತೆ ಅದರ ಹಿನ್ನೆಲೆ ಕೊನೆಯದಾಗಿ ಶ್ರೀ ಶ್ರೀಪಾದರಾಯರ ಭ್ರಮರಗೀತೆಗೆ ಪ್ರವೇಶ ಇದು ಇವತ್ತಿನ ಮುಖ್ಯಾಂಶಗಳು ಪ್ರಸ್ತಾವನೆ ಭಾಗವತದಲ್ಲಿ ಬರುವ ಗೋಪಿಗೀತ ವೇಣುಗೀತ ಭ್ರಮರಗೀತ ಎಂಬ ಸ್ತೋತ್ರಗಳು ಅಪೂರ್ವವಾದ ಆಧ್ಯಾತ್ಮಿಕ ಅರ್ಥಗಳಿಂದ ತುಂಬಿದ ಸ್ತೋತ್ರಗಳು ಇವು ಮೇಲೆ ನೋಡಲು ಗೋಪಿಕೆಯರು ಶ್ರೀಕೃಷ್ಣನ ವಿಷಯದಲ್ಲಿ ಶೃಂಗಾರ ಭಾವನೆಯನ್ನು ವ್ಯಕ್ತಪಡಿಸುವಂತೆ ತೋರುವವು ಆದರೆ ಆಳವಾಗಿ ಇವುಗಳ ಅರ್ಥವನ್ನು ಪರಿಶೀಲಿಸಿದರೆ ಇವುಗಳಲ್ಲಿಯ ಆಧ್ಯಾತ್ಮಿಕ ಅಂಶವು ಸ್ಪಷ್ಟವಾಗುವುದು ಈ ಆಧ್ಯಾತ್ಮಿಕ ಅರ್ಥವು ಸಾಮಾನ್ಯರಿಗೆ ತಿಳಿಯುವಂಥವಲ್ಲ ಇದನ್ನು ಜ್ಞಾನಿಗಳೇ ತಿಳಿಸಿ ಹೇಳಬೇಕು ಮಹಾ ಮಹಾಮಹೋಪಾಧ್ಯಾಯ ಪ್ರೊಫೆಸರ್ ಕೆ ಟಿ ಪಾಂಡುರಂಗಿಯವರು ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಬರೀತಾರೆ ಪ್ರವಚನವನ್ನು ಮುಂದುವರಿಸುವ ಮೊದಲು ಕೆಲವು ಮಾತುಗಳು ಈ ಪ್ರವಚನ ಮಾಲಿಕೆಯ ಧೋರಣಿಯರಾದ ಡಾಕ್ಟರ್ ಶ್ರೀ ನಾಗು ಶ್ರೀನಿವಾಸ್ ಅವರಿಗೆ ನಮಸ್ಕಾರಪೂರ್ವಕವಾದ ಧನ್ಯವಾದಗಳು ಈ ಪ್ರವಚನದಲ್ಲಿ ಭಾಗವತದ ಮೂಲದ ಕೆಲವು ಪದ್ಯಗಳು ಕೆಲವು ಸ್ತೋತ್ರದ ಭಾಗಗಳನ್ನು ಪಠಿಸಬೇಕಾಗತ್ತೆ ಮತ್ತು ಅವುಗಳ ಕಿಂಚಿತ್ ಅರ್ಥಾನುವಾದವನ್ನು ಮಾಡಬೇಕಾಗತ್ತೆ ಆದರೆ ಇದು ಭಾಗವತದ ಪ್ರವಚನ ಅಲ್ಲ ದಯವಿಟ್ಟು ಅದನ್ನು ಆ ಗಮನದಲ್ಲಿಟ್ಟುಕೊಳ್ಳಿ ಯಾಕೆಂದರೆ ಭಾಗವತದ ಪ್ರವಚನ ಮಾಡುವುದಕ್ಕೆ ಬೇಕಾದಂಥ ಅರ್ಹತೆ ಆ ಆ ಒಂದು ಅಧಿಕಾರ ಜ್ಞಾನ ಭಕ್ತಿ ವೈರಾಗ್ಯ ಆ ಸಂಪತ್ತು ನನ್ನಲ್ಲಿಲ್ಲ ಭ್ರಮರ ಗೀತೆಗೆ ಆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟ ಹಿನ್ನೆಲೆಗೆ ಯಾವ ಕೆಲವು ಭಾಗವತದ ಅಂಶಗಳು ಬೇಕೋ ಅವುಗಳನ್ನು ಮಾತ್ರ ನಾನು ಸೀಮಿತಪಡಿಸಿಕೊಂಡು ಈ ಪ್ರವಚನದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೇನೆ ಭಾಗವತದ ಭ್ರಮರಗೀತೆಯ ಕಿಂಚಿತ್ ಹಿನ್ನೆಲೆ ಭಾಗವತದ ದಶಮಸ್ಕಂದದ ಸ್ಕಂದದ ನಲವತ್ತೈದನೇ ಅಧ್ಯಾಯದಲ್ಲಿ ಭ್ರಮರಗೀತೆ ಬರುತ್ತೆ ಭಾಗವತದ ಕೆಲವು ಮೂಲೆಗಳಲ್ಲಿ ಈ ಅಧ್ಯಾಯಗಳ ಸಂಖ್ಯೆಯಲ್ಲಿ ಕೊಂಚ ವ್ಯತ್ಯ ವ್ಯತ್ಯಾಸ ಇರುತ್ತೆ ಆದರೆ ಸುಮಾರು ಈ ರೇಂಜ್ನಲ್ಲಿದೆ ಅಂತ ನಾವು ಅಂದ್ಕೊಳ್ಬೋದು ದಶಮ ಸ್ಕಂಧದಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಲೀಲೆಗಳು ಆ ಅವತಾರದ ಲೀಲೆಗಳನ್ನು ಶ್ರೀ ವಾದಿರಾಜತೀರ್ಥರು ನೆನವೇನನ್ನು ದಿನ ನೀಲ ನೀರದ ವರ್ಣನ ಎನ್ನುವ ಕೃತಿಯಲ್ಲಿ ಬಹಳ ಸುಂದರವಾಗಿ ಸಮಗ್ರವಾಗಿ ಅವರಲ್ಲಿ ರಚನೆ ಮಾಡಿದ್ದಾರೆ ರಸ್ತೆಗೆ ನಾಟುವಂತಹ ಒಂದು ಕೃತಿ ಅನೇಕರಿಗೆ ಇದು ಗೊತ್ತಿದ್ದು ಬಹಳ ಪ್ರಸಿದ್ಧವಾದದ್ದು ಅದರಲ್ಲಿ ದೇವಕಿ ಜಠರೋದಯಾಂಬುಧಿ ಚಂದ್ರನ ಗುಣಸಂದ್ರನ ಭಗವಂತನ ಅವತಾರ ವಸುದೇವ ದೇವಕಿಯರಲ್ಲಿ ಆಗಿದ್ದು ಅವರವಾಗ ಸೆರೆಮನೆಯಲ್ಲಿ ಇರ್ತಾರೆ ಭಗವಂತನ ಅವತಾರ ಆದಾಗ ನಟ್ಟಿರುಳು ಆದರೆ ಇದಾಗಿದ್ದು ಮಧುರೆಯಲ್ಲಿ ಮಧುರೆಯಲ್ಲಿ ಅವರು ಸೆರೆಮನೆಯಲ್ಲಿರ್ತಾರೆ ಅದಾದ ಬಳಿಕ ತಡ ಮಾಡದೆ ತಂದೆ ವಸುದೇವ ಶಿಶುರೂಪಿಯಾದಂತಹ ಭಗವಂತನನ್ನು ಮಧುರೆಯಿಂದ ಯಮುನೆಯನ್ನು ದಾಟಿ ಗೋವ್ರಜಕ್ಕೆ ಅಂದರೆ ಗೋಕುಲಕ್ಕೆ ತಂದು ತಲುಪಿಸಿಬಿಡ್ತಾನೆ ಭಗವಂತನ ಜನನದಲ್ಲಿ ಮತ್ತು ಮಧುರೆಯಿಂದ ಗೋಕುಲಕ್ಕೆ ಬರುವ ಆ ಸಮಯಾವಧಿಯಲ್ಲೇ ಆ ತನ್ನ ತನ್ನ ಮಹಾತ್ಮೆಯನ್ನು ಸ್ವಾಮಿ ಪ್ರಕಟ ಮಾಡಿಬಿಡ್ತಾನೆ ಅಂದರೆ ಶಿಶುವಾಗಿದ್ದಾಗಲೇ ಅವನ ಮಹಾತ್ಮೆ ಪ್ರಕಟ ಆಗ್ಬಿಡತ್ತೆ ಆದರೆ ತಿಳಿರುವಂಥ ಅನೇಕ ಶ್ರೀಕೃಷ್ಣನ ಮಹಾತ್ಮ್ಯಗಳು ಮತ್ತು ಲೀಲೆಗಳು ಆಗುವುದು ಗೋಕುಲದಲ್ಲಿ ಆ ಅವತಾರದ ವಿ ವಿವಿಧ ಘಟ್ಟಗಳಲ್ಲಿ ಭಗವಂತ ನೆರವೇರಿಸಿದಂಥ ಲೀಲೆಗಳು ಮಹಾತ್ಮೆಗಳು ಇದೆಲ್ಲ ನೆರವೇನೆ ದಿನ ಕೃತಿನಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಉದಾಹರಣೆಗೆ ಮಾವ ಕಳುಹಿದ ಮಾಯಾ ಶಟವಿಯ ಕೊಂದನ ಚಿದನಂದನ ಅಂದರೆ ಪುಪ್ಪೂತನಿಯ ಸಂಹಾರ ಮಾಡಿದ್ದು ಅಥವಾ ಮುಂದೆ ಶೈಲವನು ಅಹಿಶಯನ ಬೆರಳಲಿ ಆಂತನ ಬಲವಂತನ ಗೋವರ್ಧನ ಗಿರಿಯನ್ನು ಕಿರಿಬೆರಳಿನಲ್ಲಿ ಎತ್ತಿ ಹಿಡಿದಿದ್ದು ಇವೆಲ್ಲ ಭಗ ಇವೆಲ್ಲ ಭಗವಂತನ ಶೈಶವ ಮತ್ತು ಬಾಲ್ಯಾವಸ್ಥೆಯಲ್ಲಿ ಆಗುವಂತೆ ಕಂಡ್ರೂ ಕೂಡ ಬಾಳೆಭಾಮೆಯರೊಡನೆ ಜಲಕ್ರೀಡೆಗಿಳಿದನ ಅಲ್ಲಿ ನಲಿದನ ಲೀಲೆಯಲ್ಲಿ ಎರಿಗೆಷ್ಟವ ಕೊಟ್ಟನ ಸಂತುಷ್ಟನ ಇದೆಲ್ಲ ಭಗವಂತನ ಕಿಶೋರಾವಸ್ಥೆಯಲ್ಲಿ ಆದಂತಹ ಲೀಲೆಗಳು ಈಗೆಲ್ಲ ಆ ಭಗವಂತನ ಆ ಅವತಾರದ ಲೀಲೆಗಳು ಗೋವರಜದಲ್ಲಿ ಗೋಕುಲದಲ್ಲಿ ಆಗ್ತಾ ಇದ್ದಾಗ ಹತ್ತು ಕಡೆ ಮಧುರೆಯಲ್ಲಿ ಕಂಸ ಒಂದು ಆ ಹವಣಿಕೆಯನ್ನು ಮಾಡಿ ಕೃಷ್ಣ ಮತ್ತು ಬಲರಾಮರನ್ನು ಕರೆದುಕೊಂಡು ಬರೋದಕ್ಕೆ ಗೋಕುಲದಿಂದ ಮಧುರೆಗೆ ಕರ್ಕೊಂಡು ಬರೋದಕ್ಕೆ ಅಕ್ರೂರನನ್ನು ಕಳಿಸ್ತಾನೆ ಹಾಗಾಗಿ ಅಕ್ರೂರ ಕರೆಯಲು ಹರುಷದಿಂದಲೇ ಬಂದನ ಸೊರವಂದ್ಯನ ಹಾಗಾಗಿ ಅಕ್ರೂರ ಬಂದು ಹೀಗೆ ಮಧುರೆಗೆ ಬರಬೇಕು ಎನ್ನುವ ಸುದ್ದಿಯನ್ನು ತಿಳಿಸಿದಾಗ ಸ್ವಾಮಿ ಗೋಕುಲವನ್ನು ಬಿಟ್ಟು ಮಧುರೆಗೆ ಬರ್ತಾನೆ ಆ ಮಧುರೆಯಿಂದ ಮತ್ತು ಮುಂದೆ ಎಲ್ಲ ಆಗುವಂತಹ ಲೀಲೆಗಳೆಲ್ಲ ಭಗವಂತನ ಪ್ರೌಢಾವಸ್ಥೆಯಲ್ಲಿ ಆದಂತಹ ಲೀಲೆಗಳು ಮತ್ತು ಗೋಕುಲವನ್ನು ಬಿಟ್ಟು ಮಧುರೆಗೆ ಬಂದ ಮೇಲೆ ಸ್ವಾಮಿ ಮತ್ತೆ ಗೋಕುಲಕ್ಕೆ ಮರಳುವುದೇ ಇಲ್ಲ ಇದು ಕೂಡ ಇನ್ನೊಂದು ಮುಖ್ಯವಾದಂಥ ಅಂಶ ಮದುವೆಯಲ್ಲಿ ಭಗವಂತ ಮಾಡಿದಂಥ ಮೊದಲ ಅವತಾರ ಕಾರ್ಯಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಖಳ ಕುಲ ಕಂಸ ಕಂಸನೆಂಬನ ಹೊಡೆದನ ಹುಡಿಗಡೆದನ ಕಂಸ ಚಾಣೂರ ಮರ್ದನ ಮಾಡಿದ್ದು ಉಗ್ರಸೇನಿಗೆ ಪಟ್ಟ ಕಟ್ಟಿದ್ದು ಇದೆಲ್ಲ ಆಗುವಾಗ ಸ್ವಾಮಿಗೆ ಗೋಕುಲದಲ್ಲಿ ತಾನು ಹಿಂದೆ ಬಿಟ್ಟು ಬಂದಂಥ ಗೋಪಿಯರ ಅವರ ಅವರು ಹೇಗೆ ಭಗವಂತನಿಂದ ತಮಗಾಗಿರುವ ವಿಯೋಗವನ್ನು ಅವರು ಎಷ್ಟು ನೊಂದ್ಕೊಂಡು ಅವರು ಸಹಿಸಿಕೊಳ್ತಾ ಇದ್ದಾರೆ ಅವರಿಗೆ ಎಷ್ಟು ಅದರಿಂದ ದುಃಖ ಆಗಿದೆ ಇದಕ್ಕಾಗಿ ಭಗವಂತ ಅವರಿಗೆ ಒಂದು ಸಾಂತ್ವನ ರೂಪದಲ್ಲಿ ಒಂದು ಸಂದೇಶವನ್ನು ಕಳಿಸಿ ಅವರಿಗೆ ಒಂದು ಸಾಂತ್ವನವನ್ನು ಮಾಡುವುದಕ್ಕೋಸ್ಕರ ಉದ್ಧವನನ್ನು ಕಳಿಸ್ತಾನೆ ಮಧುರೆಯಿಂದ ಗೋಕುಲಕ್ಕೆ ಯುವತಿಯ ಯುವತಿಯರಿಗುದ್ಧವನ ಕಳುಹಿದ ಜಾಣನ ಸುಪ್ರಮೀಣನ ಅಂತ ನೆರವಿನಂದಿನ ಕೃತಿಯಲ್ಲಿ ಬರುತ್ತೆ ಹಾಗೆ ಉದ್ಧವ ಮಧುರೆಯಿಂದ ಭಗವಂತನ ಸಂದೇಶವನ್ನು ತೆಗೆದುಕೊಂಡು ಗೋಕುಲಕ್ಕೆ ಬಂದು ಅಲ್ಲಿ ಗೋಪಿಯರನ್ನು ಅವನು ಸಂದರ್ಶನ ಮಾಡ್ತಾನೆ ಆ ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಭ್ರಮರ ಗೀತೆ ವ್ಯಕ್ತ ಆಗುತ್ತೆ ಇದು ಸುಮಾರು ನಲವತ್ತೈದನೇ ಅಧ್ಯಾಯದಲ್ಲಿ ಇದೆಲ್ಲ ಆಗುತ್ತೆ ಆದರೆ ಅದರ ಹಿಂದಿನ ನಲವತ್ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಗೋಪಿಯರ ಬಗ್ಗೆ ಹೇಳ್ತಾನೆ ಮತ್ತು ಅವನು ಉದ್ಧವನಿಗೆ ಈ ಆದೇಶವನ್ನು ಕೊಟ್ಟದ್ದು ಕೂಡ ಬಹಳ ಚೆನ್ನಾಗಿದೆ ವೃಷ್ಣಿನಾಂ ಪ್ರವರೋ ಮಂತ್ರಿ ಕೃಷ್ಣಸ ದೈತ ಸಖ ಶಿಷ್ಯೋ ಬೃಹಸ್ಪತೆಯ ಸಾಕ್ಷಾತ್ ಉದ್ಧವೋ ಬುದ್ಧಿ ಸಪ್ತಮಃ ಅಂತ ಬರುತ್ತೆ ವೃಷ್ಣಿನಾಂ ಪ್ರವರೋ ಮಂತ್ರಿ ವೃಷ್ಣಿಯರ ಅಂದರೆ ಯಾದವರ ಶ್ರೇಷ್ಠನಾದಂಥ ಮಂತ್ರಿಯಂತೆ ಉದ್ಧವ ಅಲ್ಲದೆ ಕೃಷ್ಣಸ್ಯ ದೈಹಿತ ಸಖ ಕೃಷ್ಣನ ಪ್ರಿಯ ಶಿಷ್ಯೋ ಬೃಹಸ್ಪತಿಯ ಸಾಕ್ಷಾತ್ ಬೃಹಸ್ಪತಿಯ ಸಾಕ್ಷಾತ್ ಶಿಷ್ಯ ಹಾಗಾಗಿ ಒಂದು ಬುದ್ಧಿ ಸತಮ ತುಂಬ ಬುದ್ಧಿವಂತ ತಮ ಆಹವನ್ ಪ್ರೇಷ್ಟ ಭ ಕ್ವಚಿತ್ ಗೃಹೀತ್ಾ ಪಾಂ ಪ್ರಪರ್ತಿಹರೋಹರಿ ಹರೋಹರಿ ಶರಣಾಗತರ ಸಂಕಷ್ಟವನ್ನು ದೂರ ಮಾಡುವಂತಹ ನಿವಾರಿಸುವಂತಹ ಹರಿಯು ಗೃಹ್ ಪಾಣಿನಾ ಪಾಣಿಂ ಉದ್ಧವನ ಕೈಯನ್ನು ತನ್ನ ಕೈಲಿ ತೆಗೆದುಕೊಂಡು ಆ ಉದ್ಧವ ಪ್ರೇಷ್ಟ ಅವನು ಆಪ್ತ ಅವನು ಭಕ್ತ ಅವನನ್ನು ಏಕಾಂತದಲ್ಲಿ ಕ್ವಚಿತ್ ವಿಷಯಗಳನ್ನು ಬುದ್ಧವನ್ನ ಕುರಿತು ಭಗವಂತ ಹೇಳಿದಂತೆ ಏನು ಹೇಳ್ದ ಗಚ್ಚೋದವ ಸೌಮ್ಯ ಪಿತೋರ್ನ ಪ್ರೀತಿಮಾವಹ ಗೋಪೀನಾಂ ಮದ್ ಮದ್ವಿಯೋಗಾಧಿಂ ಮತ್ಸಂದೇಶರ್ ವಿಮೋಚಯ ಗಚ್ಚ ಉದ್ಧವ ವ್ರಜಂ ಸೌಮ್ಯ ಸೌಮ್ಯ ಹಸನ್ಮುಖಿಯಾದಂತಹ ಉದ್ಧವನೇ ವ್ರಜಂ ಗಚ್ಚ ಗೋಕುಲ ದೇಶಕ್ಕೆ ಹೋಗು ಪಿತೋರ್ನ ಪ್ರೀತಿಮಾವಹ ನನ್ನ ನಮ್ಮ ತಂದೆ ತಾಯಿಗಳಲ್ಲಿದ್ದಾರೆ ಯಶೋದೇವ್ ಮತ್ತು ನಂದಗೋಪ ಪ್ರೀತಿಮಾವಹ ಅವರಿಗೆ ಭಾಳ ಇಷ್ಟ ಆಗತ್ತೆ ನೀನು ಹೋದಾಗ ಅಲ್ಲದೆ ಗೋಪಿನ ಮತ್ ಮತ್ಸಂದೇಶ ವಿಮೋಚಯ ಗೋಕುಲದ ಗೋಪಿಯರಿಗೆ ನನ್ನ ವಿಯೋಗದಿಂದ ನಾನು ಅಗಲಿರೋದರಿಂದ ಯಾವ ಒಂದು ನೋವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅವರಿಗೆ ನನ್ನ ಸಂದೇಶವನ್ನು ಕೊಟ್ಟು ಸಾಂತ್ವನವನ್ನು ದಯಪಾಲಿಸು ಅಂತ ಹೇಳ್ತಾನೆ ಉದ್ಧವನಿಗೆ ಹಾಗೆ ಹೇಳೋ ಆ ಸಂದರ್ಭದಲ್ಲೇ ಸ್ವಾಮಿ ಗೋಪಿಯರ ಬಗ್ಗೆ ಏನು ಹೇಳ್ತಾನೆ ತಾ ಮನ್ಮನಸ್ಕ ಮತ್ ಪ್ರಾಣ ಮದರ್ತೆ ತಕ್ತ ದೈಹಿಕ ಮಾಮೇವ ದೈತಂ ಪ್ರೇಷ್ಟಮ ಆತ್ಮಾನಂ ಮನಸಾಗತ ತಾಹ ಅಂದರೆ ಆ ಗೋಪಿಯರು ಮನ್ಮನಸ್ಕಾಹ ನನ್ನಲ್ಲಿ ಅಂದರೆ ಪ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟಂಥವರಾಗಿದ್ದಾರೆ ಮತ್ತು ಪ್ರಾಣ ಭಗವಂತನೇ ಅವರಿಗೆ ಪ್ರಾಣ ಪ್ರಾಣಧಾರಕ ಅವನೇ ಮದರ್ಥೆ ತಕ್ಕ ದೈಹಿಕಾಹ ನನಗಾಗಿ ದೇಹದ ಕಾಯದ ಎಲ್ಲ ಬೇಕು ಬೇಡಗಳನ್ನು ಕೂಡ ಅವರು ತ್ಯಜಿಸಿದವರಾಗಿದ್ದಾರೆ ಅಂಥವರು ಏ ತವಾ ಲೋಕಧರ್ಮಾಶ್ಚ ಮದರ್ಥೆ ತಾನ್ ಬಿಭರ್ಮ್ಯಹಂ ಅವರು ಮದರ್ತೆ ಅಂದರೆ ಸ್ವಾಮಿಯ ಕಾರಣಕ್ಕಾಗಿ ಲೋಕಧರ್ಮಾಶ್ಚತ್ಯ ಲೋಕಧರ್ಮ ಅಂದರೆ ಯಾವ ದೈನಂದಿನ ಜೀವನದಲ್ಲಿ ಈ ಲೋಕದಲ್ಲಿ ಇರುವಾಗ ಯಾವ ವಿಧಿ ನಿಷೇಧ ಆದಿಗಳು ಏನಿದೆ ಆ ಎಲ್ಲ ಆ ಧರ್ಮಗಳನ್ನು ಕೂಡ ಅವರು ಸ್ವಾಮಿಗಾಗಿ ತ್ಯಜಿಸ್ಬಿಟ್ಟಿದ್ದಾರಂತೆ ತಾನ್ ಬಿಭರ್ಮಿಹಂ ನಾನು ಅವರನ್ನು ಸಲಹುತ್ತೀನಿ ಅಂತ ಸ್ವಾಮಿ ಇಲ್ಲಿ ಹೇಳ್ತಾನೆ ಮುಂದೆ ಮೈತಃ ಪ್ರೇಯಸಾಂ ಪ್ರೇಷ್ಠೆ ದೂರಸ್ಥೆ ಗೋಕುಲ ಸ್ತ್ರೀಯ ಸ್ಮರಂತ್ಯಂಗ ವಿಮುಹ್ಯಂತಿ ವಿರಹೋತ್ಕಂಠೆ ವಿಕ್ಲವಾಹ ಧಾರಿಯಂತ್ಯ ಪ್ರಾಯ ಪ್ರಾಣಾನ್ ಕಥಂಚನ ಅವರು ಸದಾ ದೂರದಲ್ಲಿದ್ದರೂ ಕೂಡ ನನ್ನನ್ನು ಸದಾ ಸ್ಮರಿಸ್ತಾ ಇರ್ತಾರೆ ಆ ಸ್ಮರಣೆ ಮಾಡುತ್ತಾ ಆ ವಿರಹದಿಂದ ಆ ವಿಯೋಗದಿಂದ ಅವರು ವಿಹ್ಲವರಾಗಿದ್ದಾರೆ ಹಾಗೂ ಧಾರೆಯಂತೆತಿಕೃಚ್ರೇಣ ಪ್ರಾಯ ಪ್ರಾಣಾನ್ ಕಥಂಚನ ಪ್ರಾಣಾನ್ ಕಥಂಚನ ಹೇಗೋ ತಮ್ಮ ಪ್ರಾಣವನ್ನ ಅತಿ ಬಹಳ ಪ್ರಯಾಸದಿಂದ ಬಹಳ ಕಷ್ಟಪಟ್ಟು ತಮ್ಮ ಜೀವನವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಹೀಗೆ ಗೋಪಿಯರ ಬಗ್ಗೆ ಭಗವಂತ ಉದ್ಧವನಿಗೆ ಹೇಳ್ತಾನೆ ಭಗವಂತನಿಂದ ಆದೇಶಿಸಲ್ಪಟ್ಟಂತಹ ಉದ್ಧವ ಪ್ರತ್ಯಾಗಮನ ಸಂದೇಶ ಏರ್ ವಕ್ತವ್ಯ ಮೇ ಮಧಾತ್ಮಿಕಾ ಇತ್ಯುಕ್ತ ಉದ್ಧವೋ ರಾಜನ್ ಸಂದೇಶಾನ್ ಭರ್ತರಾರತ ಹೀಗೆ ತನ್ನ ಸ್ವಾಮಿಯಿಂದ ಸಂದೇಶವನ್ನು ತೆಗೆದುಕೊಂಡಂತಹ ಉದ್ಧವ ಮಧುರೆಯಿಂದ ಗೋಕುಲಕ್ಕೆ ತೆರಳುತ್ತಾನೆ ಇಲ್ಲಿ ನಾವು ಒಂದು ಕ್ಷಣ ತಡೆದು ಶ್ರೀಮದ್ ಭಗವದ್ಗೀತೆಯ ಭಕ್ತಿಯೋಗದಲ್ಲಿ ಪರಮಾತ್ಮನೇ ಶ್ರೇಷ್ಠರಾದ ಭಕ್ತಿ ಯೋಗಿಗಳ ಲಕ್ಷಣವನ್ನು ಕುರಿತು ಸೂಚನೆ ಮಾಡ್ತಾನೆ ಮೈಯಾವೇಶ್ಯ ಮನೋಹೇಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ಸ್ತೆಮೆಯೇ ಯುಕ್ತತಮ ಮತಾ ಏಮಾಂ ಯಾರು ನನ್ನಲ್ಲಿ ಮನಸ್ಸನ್ನು ಇಟ್ಟು ನಿತ್ಯಯುಕ್ತ ಉಪಾಸತೆ ನಿತ್ಯವೂ ಉಪಾಸನೆಯೊಡನೆ ಆ ಯುಕ್ತರಾಗಿ ಶ್ರದ್ಧೆಯಿಂದ ಭಗವಂತನೂ ಆ ಪರಮತತ್ವವನ್ನು ಉಪಾಸನೆ ಮಾಡ್ತಾರೆ ಅವರೇ ಯುಕ್ತತಮ ಮತಃ ಅವರೇ ಭಕ್ತಿಯ ಯೋಗದಲ್ಲಿ ಅತ್ಯುತ್ತಮರು ಎನ್ನುವ ಸೂಚನೆಯನ್ನು ಭಗವಂತನೇ ಕೊಟ್ಟಿದ್ದಾನೆ ಈ ಉಕ್ತಿಯನ್ನು ಹಿಂದೆ ಭಗವಂತನೇ ಗೋಪಿ ಗೋಕುಲದ ಗೋಪಿಯರ ಬಗ್ಗೆ ಹೇಳಿರುವ ಮಾತುಗಳ ಜೊತೆ ನಾವು ಹೋಲಿಸಿದ್ರೆ ನಮಗೆ ಗೋಕುಲದ ಗೋಪಿಯರ ಬಗ್ಗೆ ಒಂದು ಸರಿಯಾದ ಕಲ್ಪನೆ ಬರುತ್ತೆ ಆಗಿದ್ದು ನಲವತ್ತ ನಾಲ್ಕನೇ ಅಧ್ಯಾಯದಲ್ಲಿ ನಲವತ್ತೈದನೇ ಅಧ್ಯಾಯದಲ್ಲಿ ಗೋಕುಲಕ್ಕೆ ಬಂದಂಥ ಉದ್ದವ ಮೊದಲು ಯಶೋಧ ಮತ್ತು ನಂದಗೋಪನ್ನ ಅವರನ್ನು ಸಂದರ್ಶಿಸಿ ಬಳಿಕ ಗೋಪಿಯರನ್ನು ಸರ್ಶ ಗೋಪಿಯ ಸಂದರ್ಶನಕ್ಕೆ ಬರ್ತಾನೆ ಅಲ್ಲಿ ಅವ್ರ ನಡುವೆ ಆ ಅನೇಕ ಮಾತುಕತೆಗಳಾಗುತ್ತೆ ಕೊನೆಯಲ್ಲಿ ಈ ಒಂದು ಪದ್ಯ ಇದೆ ತದರ್ಶ ಗೋಪೀರ್ ಗೋ ಗೋವಿಂದ ಮನೋವಾಕ್ತೆಹ ಚೇಷ್ಟಿತೈ ಕೃಷ್ಣದೂತೋ ವ್ರಜಂ ಗಾಯಂತ್ಯ ಪ್ರಿಯಕರ್ಮಾಣಿ ರುದಂತ್ಯ ಗತಃಹ್ರಿಯ ತಸ್ಯ ಸಂಸ್ಮೃತ್ಯ ಸಂಸ್ಕೃತ್ಯ ಯಾನಿ ಕೈಶೋರ ಬಾಲ್ಯೋ ಗೋಪಿಯರು ಅವರು ಭಗವಂತನ ಪ್ರಿಯಕರ್ಮಾಣಿ ಅವನಿಂದ ಆದಂತಹ ಯಾವ ಪ್ರಿಯವಾದಂಥ ಲೀಲೆಗಳು ಆ ಲೀಲೆಗಳು ಭಗವಂತ ಕಿಶೋರಾವಸ್ಥೆಯಲ್ಲಿ ನೆರವೇರಿಸಿದಂಥ ಲೀಲೆಗಳಾಗಲಿ ಅಥವಾ ಬಾಲ್ಯದಲ್ಲಾಗಲಿ ಅವುಗಳನ್ನು ಸಂಸ್ಕೃತ್ಯ ಸಂಸ್ಕೃತಿ ಅವುಗಳನ್ನು ಸ್ಮರಿಸಿಸ್ತಾ ಸ್ಮರಿಸ್ತಾ ಗಾಯಂತ್ಯ ಅವರದನ್ನು ಕುರಿತು ಗಾಯನ ಮಾಡ್ತಾರೆ ಗಾಯನ ಮಾಡೋದೇನು ಮತ್ತು ರುದಂತಶ ಅವರಿಗೆ ಅಳ್ತಾ ಇದ್ದಾರೆ ಅವರದನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಈ ಥರ ವಿಯೋಗ ಆಯ್ತಲ್ಲ ಅಂತ ಗತಹ್ರಿಯ ಎಲ್ಲ ಲಜ್ಜೆಯನ್ನು ಬಿಟ್ಟು ಅವರು ಹೀಗೆ ತೊಡಗಿದ್ದಾರೆ ಇದನ್ನು ಭಾಗವತ ಹೇಳುತ್ತೆ ಈ ಮಾತುಗಳನ್ನು ಕೇಳಿದಾಗ ನಮಗೆ ನಗುವರು ರೋಧಿಸುವರು ನಾಟ್ಯವಾಡುವರು ಎನ್ನುವ ಶ್ರೀ ಜಗನ್ನಾಥದಾಸರ ಆ ಆ ಉಕ್ತಿ ನೆನಪಿಗೆ ಬರುತ್ತೆ ಹೀಗೆ ಆ ದೇಹದಲ್ಲೇ ಮುಂದುವರಿಯುತ್ತಾ ಉದ್ಧವನ ನಡುವೆ ಉದ್ಧವ ಮತ್ತು ಗೋಪಿಯರ ನಡುವೆ ಸಂವಾದ ಆಗುವಾಗ ಒಬ್ಬ ಗೋಪಿಯ ಸಮೀಪ ಒಂದು ದುಂಬಿ ಬರುತ್ತೆ ಸಮೀಪಿಸುತ್ತೆ ಅದನ್ನು ಹೇಳ್ತಾರೆ ಕಾಜಿನ್ ಮಧುಕರಂ ದೃಷ್ಟ ಧ್ಯಾಯಂತಿ ಕೃಷ್ಣ ಸಂಗಮಂ ಪ್ರಿಯಪ್ರಸ್ಥಾಪಿತಂ ಧ್ವತ್ವಂ ಕಲ್ಪ ಇತ್ವೇದ ಆ ಗೋಪಿ ಈ ಬಂದಿರುವಂಥ ದುಂಬಿ ಕೂಡ ಕೃಷ್ಣನ ದೂತ ಅಂತ ಕಲ್ಪಿಸ್ಕೊಳ್ತಾಳೆ ಈಗಾಗಲೇ ಒಬ್ಬ ಸಂದೇಶನು ತಂದಂಥ ಉದ್ದವ ಇದ್ದಾನೆ ಕಣ್ಣೆದರಿಗೆ ಸಾಕ್ಷಾತ್ತಾಗಿ ಆದರೆ ಈ ಹತ್ತಿರ ಬಂದು ಒಂದು ಈ ಹೂವಿಂದ ಹೂವಿಗೆಲ್ಲಿ ಹಾರ್ತಾ ಇರತ್ತಲ್ಲ ದುಂಬಿ ಇದು ಕೂಡ ಕೃಷ್ಣನ ದೂತನೇನೋ ಎನ್ನುವಂಥ ಒಂದು ಕಲ್ಪನೆಯನ್ನು ಆ ಗೋಪಿ ಮಾಡಿ ಅವಳು ಅದನ್ನು ಕುರಿತು ಹೀಗೆ ಹೇಳ್ತಾಳೆ ಮಧುಪಕಿತವ ಬಂಧು ಮಾಸ್ಪೃಶಾಸ್ಮ್ ಸಪತ್ನ್ಯಾ ಕುಚ ವಿಲುಲಿತ ಮಾಲಾ ಕುಂಕುಮ ಕುಂಕುಮಶ್ಮಶ್ರಿಸ್ವಂ ವಹತು ಮಧುಪತಿ ಸ್ಥನ್ ವಿಡಂಬ್ಯಂ ಪ್ರಸಾದಸಿ ವಿಡಂಬೂತಸ್ವೀತೃಕ್ ಅದು ಮಧುಪ ಅಂದರೆ ತುಂಬಿ ಕಿತವ ಬಂಧು ಅಂತ ಕೃಷ್ಣನ ಬಂಧು ಕೃಷ್ಣ ಅಂತ ಹೇಳಲಿಲ್ಲ ಇಲ್ಲಿ ಕಿತವ ಅಂತ ಹೇಳಿದರು ಹಿತವ ಅಂದರೆ ಮೋಸಗಾರ ಗನ್ನಗಾರ ಧೂರ್ತ ಈ ಧೂರ್ತನ ಬಂಧು ನೀನು ನೀನು ಸ್ಪೃಶ ಅಸ್ಮಾನ್ ನೀನು ನಮ್ಮನ್ನು ಸ್ಪರ್ಶಿಸಬೇಡ ಯಾಕೆಂದರೆ ಸಪತ್ನಿಯ ಕುಜವಿಲುಳಿತ ಮಾಲಾ ಕುಂಕುಮ ಶ್ವಶಿಸ್ತಂ ಮಧುರೆಯಲ್ಲಿ ಇರತಕ್ಕಂಥ ನಮ್ಮ ಸವತಿಯರು ಅಂದರೆ ಅಲ್ಲಿರುವಂಥ ಮೈತೆಯರು ಅವರ ಹಾರಗಳಲ್ಲಿರುವಂತಹ ಹೂಗಳಲ್ಲ ಅದನ್ನು ನೀನು ಸ್ಪರ್ಶ ಮಾಡಿದ್ಯಾ ಆ ಹೂಗಳಲ್ಲಿರುವಂತಹ ಯಾವ ಆ ರೇಣುಗಳು ಆ ಕುಂಕುಮ ಏನಿದೆ ಅದು ನಿನ್ನ ಮೀಸೆ ನಿನ್ನ ವಿಸ್ಕರ್ಸ್ ಏನಿದೆ ಇದು ಶ್ಮಶ್ರುಗಳು ಶ್ಮಶ್ರುಗಳು ಅದಕ್ಕೆ ಅವು ಅಂಟ್ಕೊಂಡಿರುತ್ತವೆ ಅದನ್ನು ನೀನು ನಮಗೆ ಆ ಸ್ಪರ್ಶ ಮಾಡಬೇಡ ಅವನು ಕೃಷ್ಣ ಅಲ್ಲಿರುವಂತಹ ಮಾನಿನ ಆ ಮದರೆಯಲ್ಲಿರುವ ಮಾನಿನಿಯರು ಅವರಿಗೆ ಅವನು ಸಂತೋಷವನ್ನು ಕೊಡ್ತಾ ಇರಲಿ ಅದರ ಬಗ್ಗೆ ಈ ಯದುಗಳ ಸದಸ್ಯನಲ್ಲಿ ಒಂದು ವಿಡಂಬನೆ ಕೂಡ ಆಗಲಿ ಅಂತ ಅವಳು ಒಂದು ಮುನಿಸಿನ ಮಾತು ಒಂದು ರೀತಿಯ ವ್ಯಂಗ್ಯದ ಮಾತನ್ನು ಹೇಳ್ತಾಳೆ ಇದೇ ಒಂದು ಧ್ವನಿ ಭಾಗವತದಲ್ಲಿ ಬರುವಂತಹ ಈ ಭ್ರಹ್ಮರಗೀತೆಯ ಪದ್ಯಗಳಲ್ಲಿ ಅದು ಕಂಡರೂ ಕೂಡ ಅಲ್ಲಿ ಇಂಥ ಒಂದು ಮನೋಸ್ಥಿತಿ ಇದ್ದರೂ ಕೂಡ ಗೋಪಿಯರಿಗೆ ಭಗವಂತನ ಮಹಾತ್ಮೆಯ ಬಗ್ಗೆ ಯಾವುದೇ ಆ ಒಂದು ಭಾವನೆಯಲ್ಲಿ ಯಾವುದೇ ಲೋಪ ಆಗಲ್ಲ ಯಾವುದೇ ಅದು ಯಾವುದೇ ರೀತಿಯಲ್ಲಿ ಹ್ರಸ್ವ ಆಗಲ್ಲ ಹಾಗಾಗಿ ಭಾಗವತದಲ್ಲಿ ಇರುವಂಥ ಈ ಭ್ರಮರ ಗೀತೆಯಲ್ಲಿ ಒಂದು ರೀತಿಯ ಭಾವನೆ ವ್ಯಕ್ತ ಆಗ್ತಾ ಹೋಗುತ್ತೆ ಇದು ಒಂದು ಸ್ವಲ್ಪ ಭಗವಂತನ ಮೇಲೆ ಮುನಿಸು ಮಾಡಿಕೊಳ್ಳೋದು ಆಮೇಲೆ ಭಗವಂತನ ಮಹಾತ್ಮೆಯನ್ನು ಕೂಡ ಹೇಳೋದು ದಶಾವತಾರವನ್ನು ಕುರಿತು ಕೂಡ ಹೇಳ್ತಾರೆ ಇದೆಲ್ಲ ಸ್ವಲ್ಪ ಮಿಶ್ರಣ ಆಗಿದೆ ಇದಕ್ಕೆ ಹೋಲಿಸಿದ್ರೆ ಶ್ರೀಪಾದರಾಯರ ಭ್ರಮರ ಗೀತೆಯಲ್ಲಿ ಈ ಮೊದಲನೇ ಬ ಈ ಮುನಿಸು ಏನಿದೆ ಆ ಆ ಭಾವ ಒಂದು ಸ್ವಲ್ಪ ಅದು ಅದರ ಅದು ಸ್ವಲ್ಪ ಕಡಿಮೆಯಾಗಿ ಭಗವಂತನ ಶ್ರೇಷ್ಠತೆ ಏನಿದೆ ಅವನ ಮಹಾತ್ಮೆ ಏನಿದೆ ಅದಕ್ಕೆ ಶ್ರೀಪಾದರಾಯರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಶ್ರೀಪಾದರಾಜರ ಭ್ರಮರಗೀತೆ ಭಾಗವತದಲ್ಲಿ ಉಕ್ತವಾಗಿರುವ ಭ್ರಮರಗೀತೆಯ ಪ್ರಸಂಗದಂತೆ ಪ್ರಾರಂಭವಾದರು ವಿಷಯ ಪ್ರತಿಪಾದನೆಯಲ್ಲಿ ಅನೇಕ ಸ್ವಂತ ಕಲ್ಪನೆಗಳು ಬೆರೆತು ಒಟ್ಟು ರಚನೆಯೇ ಒಂದು ಸ್ವತಂತ್ರವಾದ ಭಾವಗೀತೆ ಎಂಬಂತೆ ರಸಪ್ತಾಗಿದೆ ಅಂತ ಡಾಕ್ಟರ್ ಜಿ ವರದರಾಜರಾವ್ ಅವರು ಶ್ರೀಪಾದರಾಯರ ಕೃತಿಗಳ ಪುಸ್ತಕದಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾರೆ ಹೌದು ಶ್ರೀಪಾದರಾಯರ ಭ್ರಮರ ಗೀತೆ ಇಲ್ಲಿ ನಾವು ಹಿಂದೆ ನೋಡಿದ್ವಲ್ಲ ಈ ಮಧುಪಕಿತವ ಬಂಧು ನೇರವಾಗಿ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದಕ್ಕೆ ಹಿನ್ನೆಲೆಯ ಈ ಪ್ರಸಂಗ ನಾನು ಯಾವುದು ಭಾಗವತದ ಮೂಲದಿಂದ ಹೇಳಿದೆ ಅದು ಯಾವುದೂ ಇಲ್ಲ ಅಷ್ಟು ನೇರವಾಗಿ ಆಗುತ್ತೆ ಆಮೇಲೆ ಒಂದೆರಡು ಮುಖ್ಯವಾಗಿ ಎದ್ದು ಕಾಣುವಂತಹ ವ್ಯತ್ಯಾಸ ಏನಂದರೆ ಭಾಗವತದಲ್ಲಿರುವಂತಹ ಈ ಭ್ರಮರ ಗೀತೆಯ ಪದ್ಯಗಳು ಅವು ಲಕ್ಷಣದಲ್ಲಿ ಪದ್ಯಗಳೇ ಅಂದರೆ ನಾಲ್ಕು ಸಾಲುಗಳಿವೆ ಮತ್ತು ಇದು ಒಂದು ಸಾಲಲ್ಲೂ ಕೂಡ ಹದಿನೈದರ ಅಕ್ಷರ ಇದು ಮಾಲಿನಿ ವೃತ್ತದಲ್ಲಿದೆ ಆದರೆ ಶ್ರೀಪಾದರಾಯರು ಕನ್ನಡದ ಒಂದು ಪದ್ಧತಿಯನ್ನು ಪದ್ಯ ರಚನೆಯ ಪ ಪದ್ಧತಿಯನ್ನು ಬಳಸಿ ಶ್ರೀಪಾದರಾಯರ ಭ್ರಮರ ಗೀತೆಯಲ್ಲಿ ಎಂಟು ಸಾಲುಗಳಿವೆ ಒಂದೊಂದು ಪದ್ಯದಲ್ಲಿ ಎಂಟು ಸಾಲುಗಳು ಇದಕ್ಕೆ ಮುಂದೆ ಬರ್ತೀನಿ ಎಂಟು ಸಾಲುಗಳಿವೆ ಮತ್ತು ಕೊನೆಯಲ್ಲಿ ಕಿತವ್ ಎನ್ನುವ ಪದ ಪ್ರತಿ ಪದ್ಯದಲ್ಲೂ ಕೂಡ ಪುನರುಕ್ತಿಯಾಗುತ್ತೆ ಈ ಕಿತವ ಎನ್ನುವ ಪದ ಮೂಲದಲ್ಲಿರುವಂತಹ ಆ ಮಧುಬೆ ಕಿತವ ಬಂದು ಅದೇ ಅದೇ ಅರ್ಥದಲ್ಲೇ ಅದು ಪ್ರತಿ ಪದ್ಯದಲ್ಲೂ ಕೂಡ ಆಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ನ ಇನ್ನೊಂದು ವಿಶೇಷವಾಗಿ ನಾನು ಗಮನಿಸಿದ್ದೇನೆಂದರೆ ನಾಲ್ಕನೇ ಸಾಲಿನ ಕೊನೆಯಲ್ಲಿ ಶ್ರೀಹರಿ ಎನ್ನುವ ಪದ ತಪ್ಪದೇ ಬರುತ್ತೆ ಆ ಪದ್ಯ ಅದು ಏನನ್ನೇ ಹೇಳ್ತಾ ಇರಲಿ ಆ ನಾಲ್ಕನೇ ಸಾಲಿನ ಕೊನೆಯ ಪದ ಶ್ರೀಹರಿ ಶ್ರೀಹರಿಯ ಶ್ರೀಹರಿಗೆ ಶ್ರೀಹರಿಯು ಈ ಥರ ಶ್ರೀಹರಿಯ ಶ್ರೀಹರಿಯ ನಾಮ ಅದರಲ್ಲಿ ಪುನರುತ್ತಾಗುತ್ತೆ ಭೃಂಗ ನಿನ್ನಟ್ಟಿದನೇ ಮಧುರಲಿ ನಿಂದು ಅಂಗಜಲುಬ್ಧಕ ಪೂಗೋಲಂಗಳ ತಡೆಯ ನಿಕ್ಕಿ ಅಂಗನೇರೆಂಬ ಹುಲ್ಲೆ ಮೃಗಂಗಳಿಗೆ ಗುರಿ ಹೆಚ್ಚು ಹಿಂಗಿಸುತ್ತೈದಾನೆ ಹಸುವ ಹೇ ಪಲ್ಲವಿ ಅರ್ಥ ಸುಲಭವಾಗೇ ಇದೆ ಭೃಂಗ ನಿನ್ನಟ್ಟಿದನೇ ಶ್ರೀರಂಗ ಮದರೇಲಿ ನಿಂದು ಅಲ್ಲಿ ದುಂಬಿಯೇ ಶ್ರೀಕೃಷ್ಣ ನಿನ್ನನ್ನು ಕಳಿಸಿದ್ನೇ ನೀನು ನಟ್ಟಿದ್ನೇನು ಮದರೆಯಿಂದ ಇಲ್ಲಿ ಗೋಕುಲಕ್ಕೆ ತಾನು ಮದರೇಲಿ ನಿಂತ್ಕೊಂಡು ಲುಬ್ಧಕ ಪೂಗೋಲಂಗಳ ತಡೆಯ ನಿಕ್ಕಿ ಅಂಗಜಲುಬ್ಧಕ ಅಂದರೆ ಮನ್ಮಥನೆಂಬ ಬೇಡ ಬೇಡ ಒಬ್ಬ ವ್ಯಾಧ ಅವನು ಪೂಗೋಲಂಗಲ ಅಂದರೆ ಹೂಬಾಣಗಳ ತಡೆ ಇಕ್ಕಿ ಅಂಗನೇಯರೆಂಬ ಹುಲ್ಲೆ ಮೃಗಂಗಳಿಗೆ ಗುರಿ ಇಟ್ಟು ಗುರಿ ಹೆಚ್ಚು ಮೃಗಂಗಳಿಗೆ ಅಂದರೆ ಗೋಪಿಯರು ಎಂಬ ಚಿಗರೆಗಳಿಗೆ ಗುರಿ ಇಟ್ಟು ಹಿಂಗಿಸುತ್ತೈದಾನೆ ಹಸುವ ಹೇ ಕಿತವ ಹಸು ಅಂದರೆ ಪ್ರಾಣ ಪ್ರಾಣಾನ ಹಿಂಗಿಸ್ತಾ ಇದ್ದಾನೆ ಹೇ ಕಿತವ ಹೇ ಮೋಸಗಾರನೇ ಅಂತ ಈ ಪದ್ಯ ಪ್ರಾರಂಭ ಆಗುತ್ತೆ ಇಲ್ಲಿ ಬರುವಂಥ ಈ ಕಿತವ ಎನ್ನುವ ಪದ ಭಾಗವತ ಮೂಲದಲ್ಲಿ ನೋಡೋದ ಹಾಗೆ ಮಧುಪಕಿತವ ಬಂಧೋ ಅಂತ ಹೇಗೆ ಆ ಗೋಪಿ ಸಮೀಪಿಸಿದಂಥ ಭ್ರಮರವನ್ನು ಕುರಿತು ಹೇಳ್ತಾಳೋ ಅದೇ ಥರನೇ ಇಲ್ಲೂ ಕೂಡ ಪ್ರಾರಂಭ ಆಗುತ್ತೆ ನಿನ್ನ ನೋಡೆ ಕಂಡಂತಾಯಿ ತಯ್ಯ ಚನ್ನಿಗರ ರಸಕುಶಲೋನ್ನತಿಯೊಳಿಹನೇನೋ ಚಿಣ್ಣತನ ಚಿನ್ನತನ ಮೊದಲಾಗನ್ನ ಕಿತವ ಬಲ್ಲೆವು ರಚಿತ್ತ ಚೋರನ್ನ ಶ್ರೀಹರಿಯ ಮನ್ನಣೆಗೆ ಮೆಚ್ಚಿದನುವನೊಪ್ಪಿಸಿದ ಮುಗುದೇ ವೆಣ್ಣುಗಳವೆರ ಹಬ್ಧಿಯನ್ನೇ ದಾಟಿಸುವೆನೆಂದು ತನ್ನ ನೇಹವೆಂಬ ನಾವೇ ಎನ್ನೇರಿಸಿ ಮೋಸದಿ ನಡು ನೀರುಳು ತೊರೆ ಹೋದನೆ ಕಿತವ ನಿನ್ನ ನೋಡೆ ನಮ್ಮ ಅಚ್ಚುತನ ಕಂಡಂತಾಯ್ತಯ್ಯ ಎಲೆ ದುಂಬಿಯೇ ನಿನ್ನ ನೋಡಿದ್ರೆ ನಮ್ಮ ಕೃಷ್ಣನೇ ಆಯ್ತಲ್ಲೋ ಯಾಕೆಂದರೆ ಈ ಗೋಪಿ ಕೃಷ್ಣನಲ್ಲಿ ಮತ್ತು ದುಂಬಿಯಲ್ಲಿರೋ ಯಾವುದೋ ಒಂದು ಸಾಮ್ಯವನ್ನು ಆರೋಪಿಸಿ ಅದನ್ನ ಸೂಚ್ಯವಾಗಿ ಹೇಳ್ತಾ ಇದ್ದಾಳೆ ಒಂದು ರೀತಿ ಮುದಿಸೋ ಥರದಲ್ಲಿ ಅಂತ ಹೇಳ್ಕೊ ಅಂತ ನಾವು ಅಂದ್ಕೊಳ್ಬೋದು ನಿನ್ನ ನೋಡೆ ನಮ್ಮ ಅಚ್ಚುತನ ಕಂಡಂತಾಯಿತಯ್ಯ ಚನ್ನಿಗರ ರಸ ಕುಶಲೋನ್ನತಿಯೊಳು ಹರೇನು ನಮ್ಮ ಚನ್ನಿಗರ ರಸ ಚೆನ್ನಾಗಿದ್ದಾನೆಯೇ ಉನ್ನತಿಯಲ್ಲಿದ್ದಾನೆಯೇ ಚಿನ್ನತನ ಮೊದಲಾಗನ್ನ ಕಿತವ ಬಲ್ಲೆವು ಅವನು ಚಿಕ್ಕವನಾಗಿದ್ದಾಗಿನೂ ಅವನ ಮೋಸನ ನಾವು ಬಲ್ಲೆವು ಗನ್ನಗಾರ ಚಿತ್ತ ಚೋರನ್ನ ಶ್ರೀಹರಿಯ ಅವನು ಮೋಸಗಾರ ಚಿತ್ತಚೋರ ಆ ಶ್ರೀಹರಿಯ ಮೋಸನ ನಾವು ಚಿಕ್ಕ ಅವನ ಚಿಕ್ಕವನಾಗಿದ್ದಾಗಿಂದಲೂ ಬಲ್ಲೆವು ಮನ್ನಣೆಗೆ ಮೆಚ್ಚಿ ತನುವ ನುಪ್ಪಿಸಿದ ಮುಗುದೇ ಅವನ ಮನ್ನಣೆಗೆ ಮೆಚ್ಚಿ ತಮ್ಮ ತನುಮನವನ್ನು ಒಪ್ಪಿಸಿದಂಥ ಮುಗಿದ ಹೆಣ್ಣುಗಳ ವಿರಹಾಬ್ಧಿಯನ್ನೇ ದಾಟಿಸುವೆನೆಂದು ಆ ಮುಗ್ಧ ಹೆಣ್ಣುಗಳ ವಿರಹಾಬ್ದಿಯನ್ನೇ ಆ ವಿರಹದ ಸಾಗರವನ್ನು ದಾಟಿಸ್ತೇನೆ ಅಂತ ತನ್ನ ನೇಹವೆಂಬೋ ನಾವಿಯನ್ನೇರಿಸಿ ಅದನ್ನು ತನ್ನ ಸ್ನೇಹವೆಂಬೋ ಒಂದು ದೋಣಿಯಲ್ಲಿ ಒಂದು ನಾವಿಯಲ್ಲಿ ಅವರನ್ನು ಏರಿಸಿ ಮೋಸದಿ ನಡು ನೀರುಳು ತೊರೆದು ಹೋದನೆ ಹೀಗೆಲ್ಲ ಮಾಡಿ ಮೋಸ ಮಾಡಿಬಿಟ್ಟು ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟು ತಾನು ಗೋಕುಲದಿಂದ ಮದರೆಗೆ ಹೊರಟೋಗಿ ವಾಪಸ್ಸೇ ಬರಲಿಲ್ವಲ್ಲ ಎಂಥ ಮೋಸಗಾರ ಇವನು ಕಿತವ ಅಂತ ಗೋಪೀದರು ಹೇಳ್ತಾಳೆ ಇಲ್ಲಿ ಚಿನ್ನತನ ಮೊದಲಾಗನ್ನ ಕಿತವ ಬಲ್ಲೆವು ಅಂತ ಕನ್ನಡದಲ್ಲಿರೋದಕ್ಕೆ ಸಂವಾದಿಯಾಗಿ ಮೂಲದಲ್ಲೂ ಕೂಡ ಹಾಗೆ ಇದೆ ಕಿಮಿಹ ಬಹು ಷಡಂಗ್ರೇ ಅಧಿಪತಿ ಮಗ್ರಹಾಣಾಮಗ್ರತೋ ನಃ ಪುರಾಣಂ ಇಲ್ಲಿ ನಹ ಪುರಾಣಮ್ ಅಂತ ಇರುವಂಥ ಆ ಪದ ಇಲ್ಲೂ ಕೂಡ ಹೇಳ್ತಾ ಇದೆ ಇವನು ನಮ್ಗೆ ಹಳಬ ಇವನು ಇವನು ನಮ್ಗೆ ಹೊಸಬಾಲ ಅಲ್ಲ ಅಂದರೆ ನಮಗೂ ಕೂಡ ಚಿಕ್ಕತನದಿಂದ ಇವನು ಏನು ಅಂತ ನಾವು ಬಲ್ಲೆವು ಅಂತ ಮೂಲದಲ್ಲಿ ಇದೆಯಲ್ಲ ಅದನ್ನೇ ಬೇರೆ ರೀತಿಯಲ್ಲಿ ಇನ್ನು ಹೆಚ್ಚು ನಮಗೆ ತಲುಪುವ ರೀತಿಯಲ್ಲಿ ಶ್ರೀಪಾದರಾಯರು ಈ ಪದ್ಯವನ್ನು ಮಾಡಿದ್ದಾರೆ ಇನ್ನು ಎರಡನೇ ಪದ್ಯದಲ್ಲಿ ತಮ್ಮ ನಂದಗೋಪ ಯಶೋಧಮ್ಮನ ಕಂಡು ಬಾರೆಂದು ರಮ್ಮೆಯ ರಮಣ ನಿನ್ನೊಮ್ಮೆ ಕಳಿಸಿದ ನೈಸೆ ರಮ್ಮೆಯ ರಮಣ ಅಂದರೆ ರಮಾರಮಣ ತನ್ನ ತಂದೆ ತಾಯಿಯರಾದಂಥ ನಂದಗೋಪ ಯಶೋಧಮ್ಮ ಯಾರು ಗೋಕುಲದಲ್ಲಿದ್ದಾರೆ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬಾ ಅಂತ ಕಳಿಸಿದ್ನೇ ಅಂತ ಕೇಳ್ತಾ ಇಲ್ಲಿರೋ ಧ್ವನಿ ಏನಂದರೆ ಅವರು ಮುಖ್ಯ ನಾವು ಮುಖ್ಯ ಅಲ್ಲ ಅನ್ನೋ ಒಂದು ಆಕ್ಷೇಪದ ಧ್ವನಿಯನ್ನು ಇದರ ಜೊತೆ ಸೇರಿಸಿಕೊಂಡು ಹೆಮ್ಮುಗೆಟ್ಟರೆನೇರೆಂದುಮ್ಮಳಿಸುವ ವ್ರತ ನಮ್ಮ ಹಂಬಲನ್ನೇ ನಮಗೆ ಶ್ರೀಹರಿಗೆ ನಾವು ಹೆಮ್ಮುಗೆಟ್ಟವರು ಅಂದರೆ ನಮ್ಮ ಗರ್ವ ನಮಗೆಲ್ಲ ಮುರಿದಿದೆ ನಾವು ಕೃಷ್ಣನ ಸಖಿಯರು ಅಂತ ನಮ್ಮ ಗರ್ವ ಏನಿತ್ತು ಅದೆಲ್ಲ ಇವತ್ತು ಮುರಿದಿದೆ ನಾವು ಉಮ್ಮಳಿಸ್ತಾ ಇದ್ದೀವಿ ಈ ವೃತ ನಮ್ಮ ಹಂಬಲ ಇನ್ನೇನವನಿಗೆ ಹೊಮ್ಮೆ ಲಟ್ಟದ ಲಂಚೆಯ ಗಮ್ಮನೇರ ಕುಶದ ಕುಂಕುಮ ಕಸ್ತೂರಿಯ ದಮ್ಮ ನದಿ ಸಿಲುಕಿದಂಗೆ ಕಮ್ಮಗೋಲನ ಬಾಣಗಳು ನೋಯಿಸುತ್ತಿವೆ ಸುಮ್ಮನೆ ಬಾಹೋದು ಸುಲಭವೇ ಕಿತವ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮಧುರೆಯಲ್ಲಿ ತನ್ನ ವ್ಯಾಪಾರದಲ್ಲಿ ಮಗ್ನನಾಗಿರುವಂಥ ಆ ಕೃಷ್ಣನಿಗೆ ನಮ್ಮ ನೋವು ಹೇಗೆ ಗೊತ್ತು ಹಾಗೆ ಅವನು ಇಲ್ಲಿ ಬಂದ್ಬಿಡೋದು ಅವನಿಗೇನು ಸುಲಭವೇ ಹಾಗಾಗಿ ಅವನು ಈ ದೂತನ್ನು ಕಳಿಸಿದ್ದಾನೆ ಎನ್ನುವ ರೀತಿಯಲ್ಲಿ ಆಕ್ಷೇಪಣೆ ಮುಂದುವರಿತಾ ಇದೆ ಈ ಪದ್ಧತಿಯಲ್ಲೂ ಕೂಡ ಈ ಎರಡನೇ ಪದ್ಯವನ್ನು ಮೂಲದ ಪದ್ಯದ ಪಕ್ಕದಲ್ಲಿಟ್ಟು ನಾವು ನೋಡಿದಾಗ ಅಪಿಬತ ಪುತ್ರೋಧುನಾಸ್ತೆ ಸ್ಮರತಿ ಸ ಪಿತೃಗೇಹಾನ್ ಸೌಮ್ಯ ಬಂಧುಂಶ್ಚ ಗೋಪಾನ್ ಕ್ವಚಿದಪಿ ಕಿಂಕರಿಣಾಂ ಗೃಣೀತೆ ಇಲ್ಲಿ ಸ್ಮರತಿ ಸ ಪಿತೃಗೇಹಾನ್ ಸೌಮ್ಯ ಬಂಧುಂಶ್ಚ ಗೋಪಾನ್ ತನ್ನ ತಂದೆ ತಾಯಿಗಳ ತನ್ನ ತನ್ನ ತಂದೆ ತಾಯಿಗಳು ತನ್ನ ಆ ತಂದೆ ತಾಯಿಗಳ ಮನೆ ತನ್ನ ಬಂಧುಗಳು ತನ್ನ ಗೋಪಾಲಕ ಸ್ನೇಹಿತರು ಯಾರಿದ್ರು ಅವರನ್ನು ಅವನು ಸ್ಮರಿಸ್ತಾನೆಯೇ ಕೊಚಿದಪ್ಪಿ ಸ ಕಥಾ ನಕಿಂಕರೇಣ ನಮ್ಮ ಸ್ಮರಣೆ ಒಂದು ಸತಿ ಏನಾದರೂ ಮಾಡ್ತಾನೆಯೇ ಅನ್ನೋ ಒಂದು ಸಂದೇಹವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಮೂಲದಲ್ಲಿ ಅದೇ ರೀತಿ ವೃತ್ತ ನಮ್ಮ ಹಂಬಲಿನೇ ನಮಗೆ ಶ್ರೀಹರಿಗೆ ಹೀಗೆ ಮೂಲದಲ್ಲಿರುವುದನ್ನೇ ಆಯ್ದುಕೊಂಡು ಇದನ್ನು ಸೂಕ್ತವಾಗಿ ಹೇಗೆ ಕನ್ನಡದಲ್ಲಿ ಪರಮರಿಗೀತೆಯನ್ನು ಮಾಡಿದ್ದಾನೆ ಅನ್ನೋದನ್ನು ನಾವು ಅಲ್ಲಲ್ಲಲ್ಲಿ ಗಮನಿಸ್ತಾ ಹೋಗಬಹುದು ಮೂರನೇ ಪದ್ಯ ಮಧುಕುಂಜವನದಲ್ಲಿ ವೈರಿ ಕೊಳಲನೂದಲು ನೂದಲು ನಿಸ್ವನ ಕೇಳಿ ಮಧುರಾಕ್ಷಿಯರೆಲ್ಲ ಧಾಮದ ಧ್ಯಾನವ ಬಿಟ್ಟು ಮೃಗಮದ ಗಂಪವಿಡಿ ದೈದಿ ಮದನ ನೈಯನ ಕಾಣುತ ಶ್ರೀಹರಿಯ ಇಲ್ಲಿ ಮಧುಕುಂಜವನದಲ್ಲಿ ಶ್ರೀಕೃಷ್ಣನ ಕೊಳಲಿನನಾದ ನಿಸ್ವನ ಮಧುರ ದನಿಯನ್ನು ಕೇಳಿ ಗೋಪಿಯರೆಲ್ಲ ಧಾಮದ ಧ್ಯಾನವ ಬಿಟ್ಟು ಮನೆಯ ಯೋಚನೆಯನ್ನು ಬಿಟ್ಟು ಮೃಗಮದ ಗಂಪ ಹಿಡಿದು ಮೃಗಮದ ಅಂದರೆ ಕಸ್ತೂರಿ ಕಸ್ತೂರಿಯ ಕಂಪನ್ನು ಹಿಡಿದು ಮದನನಯ್ಯನ ಕಾಣುತ್ತ ಶ್ರೀಹರಿಯ ಶ್ರೀಹರಿಯನ್ನು ಕಾಣುತ್ತಾ ಮುದವೇರಿ ತಲೆಬಾಗಿ ಮೇದಿನಿ ನೆಟ್ಟಿಸಲಾಗ ಮೃದುವಾಕ್ಯದೊಳೆಮ್ಮಪ್ಪಿ ಅದರಾಮೃತ ಭೋಜನ ಕೊದಗುವ ಸತತ ಸನ್ನದ್ಧ ಅಲ್ಲಿ ಆಗುವಂತಹ ಮಧುರ ಕ್ಷಣಕ್ಕೆ ಸದಾ ಸನ್ನದ್ಧನಾಗಿದ್ದಂತಹ ಸದಾ ಸಿದ್ಧನಾಗಿದ್ದಂತಹ ಶ್ರೀಕೃಷ್ಣ ನಮ್ಮ ನಗಲಿ ಕಲ್ಲೆದೆಯಾದನೆಂತೋ ಕೃಪಾಳು ಹೇಗಿದವ ಈಗ ಮಧುರೆಗೆ ಹೋಗಿ ಕಲ್ಲೆದೆ ಏಕಾಗಿದೆ ಅವನಿಗೆ ಅವನು ಯಾಕೆ ಇಂಥ ನಿಷ್ಕರುಣಿಯಾಗಿದ್ದಾನೆ ಕೃಪಾಳು ಆದಂಥವನು ಕಲ್ಲೆದೆ ಮತ್ತು ಕೃಪಾಳು ಇದು ಹೇಗೆ ಈ ವೈರುಧ್ಯ ಇದರಲ್ಲಿ ಬಂದಿದೆ ಅನ್ನೋದನ್ನ ನಾವು ಗಮನಿಸಬಹುದು ಈ ಪದ್ಯದಲ್ಲಿ ಬರುವ ಧಾಮದ ಧ್ಯಾನವ ಬಿಟ್ಟು ಇದೇ ನುಡಿ ಏ ತವಾ ಲೋಕಧರ್ಮಾಶ್ಚ ಮದರ್ಥೆ ಅಂತ ಭಗವಂತನೇ ಹಿಂದೆ ಉದ್ಧವನಿಗೆ ಗೋಪಿಯರ ಬಗ್ಗೆ ಹೇಳುವಾಗ ಏನು ಹೇಳಿದ್ದ ಅಂದರೆ ಗೋಪಿಯರಿಗೂ ಗೊತ್ತು ಈ ಮನೆಯ ವಾರ್ತೆಯನ್ನೆಲ್ಲ ಬಿಟ್ಟು ಶ್ರೀಕೃಷ್ಣನ ಬಳಿಗೆ ಅವ್ರು ಹೋಗಿದ್ದು ಶ್ರೀಕೃಷ್ಣನಿಗೂ ಗೊತ್ತು ಆದರೆ ಶ್ರೀಕೃಷ್ಣನಿಗೆ ಇನ್ನೂ ಏನು ಗೊತ್ತು ಅಂದರೆ ತಾನ್ ಬಿಭರ್ಮಿಹಂ ನಾನು ಅವರನ್ನು ಸಲಹುತ್ತೇನೆ ಎನ್ನುವುದು ಕೂಡ ಶ್ರೀಕೃಷ್ಣನೇ ಗೊತ್ತು ಅದು ಗೋಪಿಯ ಈ ನುಡಿಯಲ್ಲಿ ಅದು ವ್ಯಕ್ತ ಆಗಿಲ್ಲ ಭಾಗವತದ ಗೀತೆ ಆ ಮೂಲದಲ್ಲೂ ಕೂಡ ಕುಲಿಕತರುಮಿವಗ್ನ ಕೃಷ್ಣವಧ್ವೋಹರಿಣ್ಯ ಅಂತಲೇ ಇದೆ ಅಂದರೆ ಬೇಡ ಈ ಜಿಂಕೆಗಳನ್ನೆಲ್ಲ ಆಕರ್ಷಿಸೋದಕ್ಕೆ ಒಂದು ಕಿಂಕಿಣಿ ಧ್ವನಿಯನ್ನು ಮಾಡ್ತಾನೆ ಆ ಸದ್ದಿಗೆ ಮರಳಾಗಿ ಜಿಂಕೆ ಬೇಡನ ಆಯ್ನ ಬಲೆಗೆ ಬೀಳತ್ವಲ್ಲ ಹಾಗೆ ಮಧು ವೈರಿ ಕೊಳದ ನೂದಲು ನಿಸ್ವನ ಕೇಳಿ ಮಧಿರಾಕ್ಷೆಯರೆಲ್ಲ ಧಾಮದ ಧ್ಯಾನವು ಬಿಟ್ಟು ಮೃಗಮದ ಗಂಪವಿಡಿದ ಇಡೀ ಮದನನಯ್ಯನ ಕಾಣುತ್ತಾ ಅಂತ ಮೂಲದಲ್ಲಿರೋದನ್ನೇ ಹೇಗೆ ತಮ್ಮ ರೀತಿಯಲ್ಲೇ ಹೇಗೆ ಇದನ್ನ ವ್ಯಕ್ತ ಮಾಡಿದ್ದಾರೆ ಅಂತ ನೋಡ್ಬೋದು ಮತ್ತು ಶ್ರೀ ವ್ಯಾಸರಾಯರ ಒಂದು ಕೀರ್ತನೆಯಲ್ಲೂ ಕೂಡ ಹಾಗೆ ಬರುತ್ತೆ ಏಣವು ಕಿಂಕಿಣಿ ಧ್ವನಿಗೆ ಮರುಳಾದಂತೆ ಅಂತ ನಾಲ್ಕನೇ ಪದ್ಯದಲ್ಲಿ ವಜ್ರಾಂಕುಶ ಧ್ವಜಾಂಕ್ಯದ ಹೆಜ್ಜೆಯನ್ನೇ ತಿಳಿದ ನಮ್ಮ ಅಬ್ಜಾಕ್ಷಿಯರೊಡನೆ ರತಿಕಜ್ಜದ ಉಪವನದಲ್ಲಿ ನಿರ್ಜರೋತ್ತಮಸರೊಡನೆ ಮಜ್ಜನ ಕ್ರೀಡೆಯಾಡುವ ಸಾಯುಚ್ಛ್ಯ ಸುಖವತ್ತಲಿಪ್ಪುದೋ ಶ್ರೀಹರಿಯ ಅಬ್ಜಭವ ಮುನಿಜನ ಪೂಜ್ಯ ನಗಲಿದ ಮೇಲೆ ನಿರ್ಜೀವಿಗಳಾಗಿ ಕಣ್ಣ ಕಜ್ಜಲ ಕಲಕಿಕೊಂಡು ಲಜ್ಜಗೆಟ್ಟು ತನು ಲತೆ ಝರ್ಜರತೆ ಜೀವಿಸೆ ವಾಜ್ಜರದೆಯಲ್ಲವೇ ನಂಬುದು ಹೇಕಿತವ ಈ ಪದ್ಯದಲ್ಲಿ ಭಗವಂತನ ಮಹಾತ್ಮ್ಯದ ವಿಚಾರ ಬರುತ್ತೆ ನಿರ್ಜರೋತ್ತಂಸರೊಡನೆ ಮಜ್ಜನ ಕ್ರೀಡೆಯಾಡುವ ಸಾಯುಚ್ಯ ಸುಖವತ್ತಲಿಪ್ಪುದೋ ಶ್ರೀಹರಿಯ ನಿರ್ಜರೋತ್ತಂಸರು ಅಂದರೆ ಸುರಶ್ರೇಷ್ಠರೊಡನೆ ಮಗ್ನರಾಗಿ ಸಾಯುಚ್ಯ ಸುಖವನ್ನು ಕೊಡುವಂತಹ ಆ ಶ್ರೀಹರಿ ಅಲ್ಲದೆ ಅಬ್ಜಭವ ಮುನಿಜನ ಪೂಜ್ಯ ಅಬ್ಜಭವ ಅಂದರೆ ಚದುರ್ಮುಖ ಬ್ರಹ್ಮ ಮತ್ತು ಮುನಿಗಳಿಂದ ಪೂಜ್ಯನಾದಂತಹ ಆ ಭಗವಂತ ಅವನು ನಮ್ಮ ನಗಲಿದ ಮೇಲೆ ನಿರ್ಜೀವಿಗಳಾಗಿ ಕಣ್ಣ ಕಜ್ಜಲ ಕಲಿಕೊಂಡು ಲಜ್ಜೆಗೆಟ್ಟು ತನುಲತೆ ಝರ್ಜರತಿ ಜೀವಿಸ ವಜ್ರರೆಯಲ್ಲವೇ ನಮ್ಮದು ಹಾಗೆ ಅವನು ಹೋದ ಮೇಲೆ ನಾವು ಬದುಕಿದ್ದು ಬದುಕಿದ್ದಿಲ್ಲ ಹಾಗೆ ನಿರ್ಜೀವಿಗಳಾಗಿದ್ದೇವೆ ಆದರೂ ಕೂಡ ನಾವು ಈ ಜೀವವನ್ನು ಧಾರಣೆ ಮಾಡಿಕೊಂಡ ಇರೋದರಿಂದ ನಮ್ಮ ನಮ್ಮ ಹೃದಯ ಎಷ್ಟು ಕಠೋರವಾಗಿರಬೇಕು ಅಂತ ತಮ್ಮ ಅಳಲನ್ನು ಈ ಪದ್ಯದಲ್ಲಿ ತೋರ್ಕೊಳ್ತಾರೆ ಇಲ್ಲಿ ನಿರ್ಜೀವಿಗಳಾಗಿ ಕಣ್ಣ ಕಜ್ಜಲ ಕಲಿಕೊಂಡು ಅಂತ ಯಾವ ಮಾತಿದೆ ಇದಕ್ಕೆ ನಾವು ಸಂವಾದಿಯಾಗಿ ಹಿಂದೆ ಭಗವಂತ ಗೋಪಿಯರನ್ನು ಕುರಿತು ಉದ್ದವನಿಗೆ ಹೇಳಿದಂತಹ ಮನ್ಮನಸ್ಕ ಮತ್ ಪ್ರಾಣ ಅಥವಾ ಧಾರೆಯಂತೆ ಅತಿಕೃಶ್ರೇಣ ಪ್ರಾಯ ಪ್ರಾಣಾಂಕ ತಂಚನ ಅಂತ ಈ ಮಾತಿಗೆ ಇದು ಹೇಗೆ ಅನ್ವಯ ಆಗತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು ಇಲ್ಲಿ ನಿರ್ಜರೋತ್ತಂಸ ಅಂದರೆ ಶ್ರೇಷ್ಠರಾದ ನಿರ್ಜರರು ಸುರರು ಮುದ್ರಣ ಆಗಿರೋ ಪುಸ್ತಕದಲ್ಲಿ ನಿರ್ಜನರೋತ್ತಂಸ ಅಂತ ಇದೆ ಪ್ರಾಯ ಮುದ್ರಣ ದೋಷ ಅನ್ಸತ್ತೆ ಮತ್ತು ಇಲ್ಲಿ ರಥಿಕಜ್ಜದ ಪವನ ಅನ್ನೋ ಪದದಲ್ಲಿ ಕಜ್ಜ ಅಂದರೆ ಕಾರ್ಯ ರಥಿಕಾರ್ಯದ ಅಂತ ಅದರ ಪದದ ಅರ್ಥ ವಜ್ರದೆ ಅನ್ನೋದಕ್ಕೆ ವಜ್ರದ ಹೃದಯ ಅಂತ ಅಂದರೆ ಕಠೋರವಾದಂಥ ಹೃದಯ ಅನ್ನುವ ಅರ್ಥ ಆ ಪುಸ್ತಕಗಳಲ್ಲಿದೆ ಐದನೆಯ ಪದ್ಯ ಕತ್ತೂರಿಯ ಬಟ್ಟನಿಟ್ಟು ಮುತ್ತಿನ ಜೊಲ್ಲೆ ದುರುಬಿಲಿ ಕಸ್ತೂರಿ ತಿಲಕ ಚಲತ್ ಕುಂಡಲ ಬೆಳಗು ವೃತ್ತವದನದಿ ಮಂದಸ್ಮಿತ ತಿಂಗಳಿಂದಲೆಮ್ಮ ಹೃತ್ತಾಪ ಪರಿಹರಿಸುವ ಶ್ರೀಹರಿಯ ಮತ್ತೆ ವಕ್ಷದ ಶ್ರೀವತ್ಸ ಕೌಸ್ತವ ವೈಜಯಂತಿ ಮಾಲೆ ಶ್ರೀ ತುಳಸಿ ಘಮಘಮಿಸುತ್ತಲಿ ಹವನಮಾಲೆ ಹವನ ಮಾಲೆ ಕಂಕಣ ಭುಜಕೀರ್ತಿಯಿಂದೊಪ್ಪುವ ಪುರುಷೋತ್ತಮನ್ನ ಮಣ್ಣಿಪರುಂಟೆ ಹೇಕಿತವ ಈ ಪದ್ಯದಲ್ಲಿ ಅನೇಕ ಆಭರಣ ಭೂಷಣಗಳಿಂದ ಅಲಂಕೃತನಾದ ಭಗವಂತನ ಸೊಬಗನ್ನ ನೆನೆಸ್ಕೊಂಡು ಮಾಡುವಂಥ ವರ್ಣನೆ ಇದೆ ಕಸ್ತೂರಿಯ ಬಟ್ಟನಿಟ್ಟು ಮುತ್ತಿನ ಜೊಲ್ಲೆದುರುಬಿನಲ್ಲಿ ಜೊಲ್ಲೆದುರುಬು ಅಂದರೆ ಹೆಣದಂತಹ ಕೇಶದ ರಾಶಿ ಕೇಶ ಅದರಲ್ಲಿ ಕಸ್ತೂರಿಯ ಬಟ್ಟ ಮುತ್ತನ್ನು ಇಟ್ಟಿರೋದೇನು ಆಮೇಲೆ ಕಸ್ತೂರಿ ತಿಲಕವನ್ನು ಹಾಕೊಂಡಿರೋದೇನು ಚಲತ್ ಕುಂಡಲಗಳು ಅವನ ಕಿವಿಯಲ್ಲಿರುವಂಥ ಕುಂಡಲಗಳು ವೃತ್ತವಾದ ನದಿ ಮಂದಸ್ಮಿತ ತಿಂಗಳಿಂದಲೆಂಬ ಹೃತ್ತಾಪ ಪರಿಹರಿಸುವ ಅವನದು ದುಂಡಮುಖ ಮತ್ತು ಮಂದಸ್ಮಿತ ನಸು ನಗು ಇದೆ ಅದು ಆ ಬೆಳದಿಂಗಳ ಥರ ಇದೆ ಆ ಚಂದ್ರನ ಥರ ಅದರಿಂದ ಹೃದಯದ ಮನಸ್ಸಿನಲ್ಲಿರುವಂತಹ ತಾಪವನ್ನು ಪರಿಹರಿಸತಕ್ಕಂತಹ ಆರೂಪ ಮತ್ತು ವಕ್ಷಸ್ಥಳದಲ್ಲಿ ಶ್ರೀವತ್ಸ ಕೌಸ್ತುಭ ಅದು ಭಗವಂತನ ಲಾಂಛನ ವೈಜಯಂತಿ ಮಾಲೆ ಶ್ರೀ ತುಳಸಿ ಮತ್ತು ಗಮಗಮಿಸುತ್ತಿರುವಂತಹ ವನಮಾಲೆ ರತ್ನ ಕಂಕಣ ಭುಜಕೀರ್ತಿಯಿಂದ ಒಪ್ಪುವ ಭುಜಕೀರ್ತಿಯಿಂದ ಅಂದರೆ ಭುಜದ ಮೇಲೆ ಹಾಕ್ಕೊಳ್ಳುವಂಥ ಒಂದು ರೀತಿಯ ಆಭರಣ ಅಲಂಕಾರ ಇವುಗಳಿಂದೆಲ್ಲ ಒಪ್ಪುವಂತಹ ಪುರುಷೋತ್ತಮನ ಬಣ್ಣಿಪರುಂಟೆ ಹೇಕಿತವ ಅಂತ ಇಲ್ಲಿ ಯಾವ ಒಂದು ದಿವ್ಯ ರೂಪವನ್ನು ಆ ಚಿತ್ರದಲ್ಲಿ ಇಟ್ಕೊಂಡಿದ್ರೋ ಅದನ್ನ ಮರೆಸ್ತಾ ವರ್ಣನೆ ಮಾಡ್ತಾ ಇರುವಂಥ ಈ ಪದ್ಯ ಇದು ಇದರಲ್ಲಿ ಹೇಳಿದಾಗೆ ಜೊಲ್ಲೆ ದುರುಬು ತುರುಬು ಅಂದರೆ ಕೇಶ ಜೊಲ್ಲೆ ಅಂದರೆ ಹಣೆದಂತಹ ಕೇಶ ತಿಂಗಳು ಅಂದರೆ ಚಂದ್ರ ಈ ಬೆಳೆದಿಂಗಳು ಅನ್ನುವ ಹಾಗೆ ಇಂಥ ಒಂದು ಪದ್ಯದಲ್ಲಿ ಇಷ್ಟು ಸುಂದರವಾದಂಥ ಒಂದು ವರ್ಣನೆ ಇದೆ ಆರನೆಯ ಪದ್ಯ ಉತ್ಪಲ ಶ್ಯಾಮಲ ಮುದವೆತ್ತ ಬಾವನ್ನವದಿಡಿ ಅತ್ಯಮಲ ಪೊನ್ನಂಬರ ಸುತ್ತಿದ ಮತ್ತಾನೂಪುರ ಝಣತ್ಕಾರದಿ ಮಿಂಚಿಯಮ್ಮ ಚಿತ್ತ ಶಿಕೆಗೆ ಪೀಯೂಷ ಸಿಕ್ತ ಮೇಘದಂ ಶ್ರೀಹರಿಯ ಹೆತ್ತ ತಾಯಿ ಆಪ್ತ ಬಂದು ಗೋತ್ರಗತಿ ನಮ್ಮ ಚಿತ್ತವೆಂದು ನಂಬಿ ತನ್ನ ಹತ್ತಿಲಿ ಸಾರಿದವರ ಒತ್ತಿತಾಮ್ರಥವನೇರಿ ಸತ್ವರ ಬರುವೆನೆಂದು ಮತ್ತ ಕ್ರೂರನೊಡನೈತಿದ ಹೇಕಿತವ ಹಿಂದಿನ ಪದ್ಯದ ವರ್ಣನೆಯನ್ನೇ ಮುಂದುವರಿಸಿದ ಉತ್ಪಲ ಶ್ಯಾಮಲ ಅಂದರೆ ಇಂದೀವರ ಶ್ಯಾಮ ಮೊದವೆತ್ತ ಭಾವನ ವದಿಡಿ ಭಾವನ್ನ ಅಂದರೆ ಗಂಧ ಚಂದನ ಚಂದನ ಚರ್ಚಿತನಾಗ ಅತ್ಯಮಲ ಪೊನ್ನಂಬರ ಸುತ್ತಿದ ಚಿನ್ನದಂತಹ ಆ ಕಾಂತಿ ಇರುವಂಥ ಬಟ್ಟೆಯನ್ನು ಧರಿಸಿರುವಂತಹ ಮತ್ತ ನೂಪುರ ಜಣತ್ಕಾರದಿ ಮಿಂಚಿಯಮ್ಮ ಗೆಜ್ಜೆ ಇತ್ಯಾದಿ ಅಲಂಕಾರಗಳಿಂದ ಭೂಷಿತನಾದಂತಹ ಆ ಸ್ವಾಮಿ ಚಿತ್ತಶಿಕಿಗೆ ಪೀಯೂಷ ಸಿಕ್ತ ಮೇಘದಂತೆ ಒಪ್ಪುವ ಶ್ರೀಹರಿ ಅಂತ ಹೇಳ್ತಾರೆ ಚಿತ್ತಶಿಕಿ ಚಿತ್ತ ಎನ್ನುವಂಥ ಮನಸ್ಸು ಎನ್ನುವಂತಹ ಆ ನವಿಲಿಗೆ ಆ ಮಯೂರಕ್ಕೆ ಪೀಯೂಷ ಸಿಕ್ತ ಮೇಘದಂತೆ ಇದ್ದಾನೆ ಮೇಘ ಅದು ಮಳೆಯನ್ನು ಕರೆದಾಗ ನವಿಲಿಗೆ ಸಂತೋಷ ಆಗತ್ತೆ ಹಾಗೆ ಇದು ಪೀಯುಷ ಸಿಕ್ತ ಇದು ಅಮೃತ ವರ್ಷವನ್ನು ಮಾಡುವಂತಹ ಮೇಘ ಈ ನೀರಮೇಘ ಶ್ಯಾಮ ಆ ಶ್ರೀಹರಿ ಅವನನ್ನು ಅಲ್ಲಿಯ ಗೋಕುಲದವರು ಹೆತ್ತ ತಾಯಿ ಆಪ್ತ ಬಂದು ಗೋತ್ರಗತಿ ನೀನೇ ನೀನೇ ನಮ್ಮ ತಾಯಿ ನೀನೇ ನಮ್ಮ ತಂದೆ ನೀನೇ ಆಪ್ತ ಬಂದು ನೀನೇ ಗತಿ ಗೋತ್ರ ಹೀಗೆ ನೀನೇ ನಮ್ಮ ಚಿತ್ತ ಹೀಗೆಂದು ನಂಬಿ ತನ್ನ ಹತ್ತಿಲಿ ಸಾರಿದವರ ಅವನ ಬಳಿ ಸಾರಿದವರ ಒತ್ತಿ ತಾಮ್ ಅವರನ್ನು ಸ್ವಲ್ಪ ತಡೆದು ತಾಮ್ ರಥವನೇರಿ ಸತ್ವರ ಬರುವೆನೆಂದು ತಾನು ರಥವನ್ನು ಏರಿ ಬಂದ್ಬಿಡ್ತೀನಿ ನಾನೇನು ತುಂಬ ಸಮಯ ತೊಗೊಳೋದಿಲ್ಲ ಅಂತ ಹೇಳಿ ಅಕ್ರೂರ ಅಕ್ರೂರ ನೋಡನ ಐದಿದ ಹೇಕಿತವ ಅಕ್ರೂರ ನೋಡನೆ ಬದುರೇಗೆ ಹೊರಟೋದಂತ ಹೇಕಿತವ ಅಂತ ಇದರಲ್ಲಿ ಆ ಅಗಲಿಕೆಯನ್ನು ಈ ರೀತಿ ತೋಡ್ಕೊಳ್ತಾ ಇದೆ ಇದರಲ್ಲಿ ಈ ಈ ಪದ್ಯದಲ್ಲಿ ಇಲ್ಲಿ ಹಾಗೆ ಭಾವನ್ನ ಅಂದರೆ ಚಂದನ ಶ್ರೀಗಂಧ ಚಿತ್ತಶಿಖಿ ಅಂದರೆ ಚಿತ್ತವೆಂಬ ಶಿಖಿ ಚಿತ್ತವೆಂಬ ಮಯೂರ ಏಳನೆಯ ಪದ್ಯ ಲಕ್ಷ್ಮೀ ರಮಣನವ ಸೂಕ್ಷ್ಮುಮ ಗೊಲ್ಲತೆ ರಾವು ಕುಕ್ಷಿಯಳು ಬ್ರಹ್ಮಾಂಡವಗೆ ಮಕ್ಷಿಕಗಳಂತಿಪ್ಪೆವು ಮೋಕ್ಷದ ರಸನು ಅವ ಗೋಕ್ಷಿರದಿ ತೃಪ್ತರಾವು ಲಕ್ಷಿಸುವುದೆಂತೋ ಎಂಬನು ಶ್ರೀಹರಿಯು ರಕ್ಷಿಸಲು ಉದಿಸಿ ಜನ ರಕ್ಷಣೆಗೆ ಪಾಲ್ಬೆಣ್ಣೆಯ ಭಕ್ಕ ನಿರುತ ನಮ್ಮ ಅಕ್ಷಿಗೆ ಹಬ್ಬವನ್ನುಣಿಸಿ ಈಕ್ಷೋಣಿ ಚಾರಾಚಾರ ದೀಕ್ಷಿಗೆ ನರರ ಸಾಮ್ಯ ಅಕ್ಷಣ ರಾಧೆವು ಮೂರ್ಖರು ಹೇಕಿತವ ಲಕ್ಷ್ಮೀ ರಮಣನವ ಸೂಕ್ಷ್ಮ ಗೊಲ್ಲತೆಯ ನಾವಾದರೂ ಅಲ್ಪರಾದ ಗುಲ್ಲತಿಯರು ಕುಕ್ಷಿಯಳು ಬ್ರಹ್ಮಾಂಡವಗೆ ಬ್ರಹ್ಮಾಂಡವನ್ನು ಉದರದಲ್ಲಿ ಹೊತ್ತಿರುವಂತಹ ಭಗವಂತ ಅವನು ಮಕ್ಷಿಗಗಳಂತಿಪ್ಪೆವು ನಾವಾದರೂ ಹುಳಗಳಂತೆ ಒಂದು ನೊಣಗಳಂತೆ ಇರುವೆವು ರಸನು ಅವ ಗೋಕ್ಷೀರದೇ ತೃಪ್ತರಾವು ಗೋಕ್ಷೀರ ಅಂದರೆ ಗೋವಿನ ಹಾಲು ಗೋವಿನ ಹಾಲು ಕೂಡ ತೃಪ್ತರ ತೃಪ್ತರಾದವು ನಾವು ಲಕ್ಷಿಸುವುದೆಂತೋ ಎಂಬನು ಶ್ರೀಹರಿಯು ಅಂತ ಹರಿ ನಮ್ಮನ್ನು ಎಲ್ಲ ಏಕೆ ರಕ್ಷಿಸಬೇಕು ಅಷ್ಟು ಮಹಾತ್ಮ್ಯ ಉಳ್ಳವನು ಅಂತ ಆ ಅಗಲಿಕೆಯ ಆ ಒಂದು ಆ ನೋವಿನಲ್ಲಿ ಬಂದಂತಹ ಮಾತು ರಕ್ಷಿಸಲು ಉದಿಸಿ ಜನರಕ್ಷಣೆಗೆ ಪಾಲ್ಬೆಣ್ಣೆಯ ರಕ್ಷಿಸಲು ಉದಿಸಿ ಜನರಕ್ಷಣೆಗೆ ಜನರ ರಕ್ಷಣೆಗಾಗಿ ಶಿಷ್ಟ ರಕ್ಷಣೆಗಾಗಿ ಅವತರಿಸಿದಂತಹ ಭಗವಂತ ಪಾಲ್ ಬೆಣ್ಣೆಯ ಭಕ್ಷಿಸಿ ನಿರುತ ನಮ್ಮ ಅಕ್ಷಿಗೆ ಹಬ್ಬವನ್ನು ಉಣಿಸಿ ಗೋಕುಲದಲ್ಲಿದ್ದಾಗ ನನ್ನ ಬಾಲ್ಯ ಲೀಲೆಗಳಿಂದ ಕಿಶೋರಾವಸ್ಥೆಯ ಲೀಲೆಗಳಿಂದ ಕಣ್ಣಿಗೆ ಹಬ್ಬವಾಗಿದ್ದಂತಹ ಭಗವಂತ ಅವನಿಗೆ ಈ ಕ್ಷೋಣಿ ಚರಾಚರ ದೀಕ್ಷೆಗೆ ಈ ಭೂಮಿ ಆ ಈ ಜಗತ್ತು ಈ ಚರಾಚರವನ್ನು ರಕ್ಷಿಸುವಂಥ ಹೊಣೆ ಅದನ್ನು ಹೊತ್ತಿರುವಂಥ ಆ ಭಗವಂತನಿಗೆ ನರರ ಸಾಮ್ಯವೇ ನಮ್ಮಂಥ ನರರು ಸಾಮ್ಯವೇ ಅಕ್ಷಮಣರಾಧೆವೋ ಅಕ್ಷಮ್ಯರಾದೆವೋ ಮೂರ್ಖರು ಅಂಥ ಭಗವಂತ ಗೋಕುಲದಿಂದ ಮಧುರೆಗೆ ಹೋಗಲಿಕ್ಕೆ ಬಿಟ್ಟು ನಾವು ಮೂರ್ಖರಾದೆವು ಅಂತ ಇಲ್ಲಿ ಹಳಿಹಳಿಸ್ತಾ ಇರೋ ಭಾವ ವ್ಯಕ್ತ ಆಗತ್ತೆ ಇಲ್ಲಿ ಗೋಕ್ಷೀರ ಹಸುವಿನ ಹಾಲು ಅಂತ ಬಂದರೂ ಕೂಡ ದುಗ್ಧಂ ಗೀತಾಮೃತ ಮಹತ್ ಅಂತ ಇದೆ ಆ ಗಾವೋ ಅಲ್ಲಿ ಹಾವು ಅಲ್ಲಿ ಹಾಲು ಅನ್ನುವುದು ಕೂಡ ಅತ್ಯಂತ ಶ್ರೇಷ್ಠವಾದ ಮುಕ್ತಿಪ್ರದವಾದಂಥ ಜ್ಞಾನಕ್ಕೆ ದ್ಯೋತಕವಾಗಿದೆ ಎಂಟನೆಯ ಪದ್ಯ ಹಿಂದೆ ಮಾಡಿದ ಸದ್ಧರ್ಮ ದಿಂದ ಮಧುರಾನಗರದ ಇಂದೀವರಾಕ್ಷಿಯರಾನಂದ ಸಿಂಧುವಿ ಗುದಿತ ಚಂದ್ರ ನೊಂತುಪ್ಪು ಪ ಸೀರಿ ಮಂದೌರೋದರನಘ್ರಿಯ ಪಂದುವ ಭಾಗ್ಯಕ್ಕೆನೆ ಉಂಟೆ ಶ್ರೀಹರಿಯ ಅಂದೆಮ್ಮಳು ಕ್ರೀಡೆ ಇಂದ ಬಂದಪರಾಧವಾ ನೊಂದ ನಿಣಿಸದೆ ಸಲಹೆಂದು ಭಿನ್ನಯಿಸಿ ಸಾಷ್ಟಾಂಗದಿಂದ ಒಂದಿಪೆವೋ ಭಕ್ತ ಬಂಧುವಿಗೆ ನಮ್ಮ ಹೃದಯ ಮಂದಿರದೋಳೆಂದೆಂದಿರೆಂದು ಹೇಕಿತವ ಈ ಪದ್ಯದಲ್ಲಿ ಮೊದಲು ಮಧುರೆಯಲ್ಲಿರುವ ಆ ಮಾನಿಯರ ಬಗ್ಗೆ ತೋರಿದ ಮತ್ಸರ ಈಗ ಮಾಯಾಗಿದೆ ಮಧುರಾ ನಗರದ ಹಿಂದಿವರಾಕ್ಷಿಯರ ಆನಂದ ಎನ್ನುವ ಸಾಗರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪೂರ್ಣ ಚಂದ್ರನಂತೆ ಉದಯಿಸಿದ್ದಾನೆ ಅವರಿಗೆ ಆ ಒಂದು ಭಾಗ್ಯ ಬರಬೇಕಾದ್ರೆ ಅವ್ರ ಹಿಂದೆ ಏನೂ ಸದ್ಧರ್ಮ ಮಾಡಿರಬೇಕು ಆ ಮಧುರಾ ಪಟ್ಟಣದ ಮಾನೀಯರು ಯಾಕೆಂದರೆ ಮಂದರೋದ್ಧರ ನಂಗ್ರಿಯ ಪೊಂದುವ ಭಾಗ್ಯಕ್ಕೆ ಎಣೆ ಉಂಟೆ ಅವನ ಪಾದವನ್ನು ಹೊಂದುವಂತಹ ಆ ಒಂದು ಸೌಭಾಗ್ಯಕ್ಕೆ ಸರಿಯಾದದ್ದೇನಾದರೂ ಉಂಟೆ ಹಂದೆಮ್ಮಳು ರಾಸಕ್ರೀಡೆಯಿಂದ ಬಂದ ಅಪರಾಧವ ನೊಂದೆಣಿಸದೆ ಸಲಹೆಂದು ಆ ರಾಸಕ್ರೀಡೆಯಲ್ಲಿ ಯಾವುದಾದರೂ ಅಪರಾಧಗಳು ನಮಗೆ ಬಂದಿದ್ದರೆ ಅದು ಒಂದನ್ನು ಎಣಿಸದೆ ನಮ್ಮ ಕುಂದನ್ನು ನಮ್ಮ ಅಪರಾಧವನ್ನು ಎಣಿಸದೆ ಸಲಹು ಎಂದು ಭಿನ್ನಯಿಸಿ ಸಾಷ್ಟಾಂಗದಿಂದ ಹೊಂದಿಸ್ತೇವೆ ಭಕ್ತ ಬಂಧುವಿಗೆ ನಮ್ಮ ಹೃದಯದ ಮಂದಿರದಳು ಎಂದೆಂದೂ ಇರಲೆಂದು ಅಂತ ಈಗ ಸದ್ಯಕ್ಕೆ ನಮ್ಮ ಸುತ್ತಮುತ್ತಲು ಇಲ್ಲದೇ ಇದ್ದರೂ ಕೂಡ ನಮ್ಮ ಹೃದಯ ಮಂದಿರದಲ್ಲಿ ಸದಾ ಇರಲೆಂದು ಭಗವಂತನನ್ನು ಪ್ರಾರ್ಥಿಸ್ತೇವೆ ಹಾಗೆ ವಂದಿಸ್ತೇವೆ ಅಂತ ತುಂಬ ಶ್ರೇಷ್ಠವಾದ ಪ್ರಾರ್ಥನೆಯನ್ನು ಈ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಹಂದಿಮ್ಮಳು ರಾಸಕ್ರೀಡೆಯಿಂದ ಬಂದ ಅಪರಾಧವನ್ನೊಂದು ನೆಣಿಸದೆ ಸಲಹೆಂದು ಅದನ್ನು ನಾವು ಕೇಳಿದಾಗ ಶ್ರೀ ವ್ಯಾಸರಾಜರ ಉಗಾಭೋಗ ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಗೋಪೀಜನ ಜಾರನೆಂದರೆ ಸಾಲದೆ ಇದು ನಾವು ಇಲ್ಲಿ ಉಚಿತವಾಗಿ ಅನ್ವಯಿಸಿಕೊಳ್ಳಬಹುದು ಒಂಬತ್ತನೆಯ ಮತ್ತು ಕೊನೆಯ ಪದ್ಯ ಹೆಂಗಾಳೆ ರೊಂದಾಗಂತ ರಂಗದ ರಸನಾಡಿದ ಮಂಗಳ ಚರಿತೆಯನ್ನು ಸಂಗೀತ ದಿಂಪೊಗಳುತ್ತ ಕಂಗಾಳ ಇಂಗಿ ತಜ್ಞ ದೇವ ನಂಗ ಸಂಗದ ಸುಖವ ನನೆದು ಶ್ರೀಹರಿಯ ಮಂಗಳ ವೇದಸ್ಥೆ ಯಾರಿ ಶೃಂಗಾರ ಕೂರವ ನಮ್ಮ ಪೊಂಗಣ್ಣಸೀಳ್ ನರಸಿಂಗ ಒಟು ಭಾರ್ಗವನೇ ಅಂಗದ ಪಾರ್ಥ ಕಂಬು ತುರಂಗ ಪಂಗವಿಠಲ ತುಂಗ ಮಹಿಮ ಅಂತಿಮವಾಗಿ ಗೋಪಿಯರೆಲ್ಲ ತಮ್ಮ ಅಂತರಂಗದ ಒಡೆಯನಾದ ಸ್ವಾಮಿಯ ಮಂಗಳ ಚರಿತ್ರೆಯನ್ನು ಸಂಕೇತದಿಂದ ಪಾಡ್ತಾ ಪೊಗುಳ್ತಾ ಕಣ್ಣೀರನ್ನು ಹಾಕುತ್ತಾ ತಾವು ಆ ಭಗವಂತನ ಲೀಲೆಯಲ್ಲಿ ಪಾಲ್ಗೊಂಡಾಗ ಆದಂತಹ ಆ ಸುಖದ ನೆನವುಗಳನ್ನೆಲ್ಲ ನೆನೆಸ್ಕೊಳ್ತಾ ಕೊನೆಗೆ ಭಗವಂತನ ಅವತಾರಗಳನ್ನು ಕೂಡ ಇಲ್ಲಿ ಹೇಳಿ ವೇದಸ್ಥೇಯಾರಿ ವೇದವನ್ನು ಕದ್ದವಂತಹ ಆ ದೈತ್ಯನನ್ನು ಸಂಭರಿಸಿದಂತಹ ಮತ್ಸ್ಯ ಅವತಾರ ಹಾಗೆ ಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ಇತ್ಯಾದಿ ಎಲ್ಲ ಅವತಾರಗಳನ್ನು ಇಲ್ಲಿ ಆ ಹೇಳಿ ಕೊನೆಗೆ ರಂಗವಿಠಲ ತುಂಗ ಮಹಿಮ ನಮೋ ಎಂಬವು ಹೇಕಿತವ ಅಂತ ಕೊನೆಗೆ ಭಗವಂತನ ಪ್ರಾರ್ಥನೆಯೊಂದಿಗೆ ಈ ಭ್ರಮರ ಗೀತೆ ಮುಕ್ತಾಯ ಆಗತ್ತೆ ಉಪಸಂಹರ ಪಲ್ಲವಿ ಮತ್ತು ಒಂಬತ್ತು ಪದ್ಯಗಳಿರುವ ಶ್ರೀ ಶ್ರೀಪಾದರಾಯರ ಭ್ರಮರಗೀತೆಯ ಮೊದಲ ಪದ್ಯಗಳಲ್ಲಿ ಗೋಪಿಯ ಅಥವಾ ಗೋಪಿಯರ ಮುನಿಸು ನಿಂದನೆಗಳಂತೆ ತೋರುವ ವಚನಗಳಿದ್ದರೂ ಅಂತಿಮವಾಗಿ ಭಗವಂತನ ಮಹಾತ್ಮಿಯ ವರ್ಣನೆ ಗೋಪಿಯರು ತಮ್ಮ ನೈತ್ಯಾನುಸಂಧಾನವನ್ನು ಮಾಡಿಕೊಳ್ಳುವುದು ಭಗವಂತನ ಸೊಬಗಿನ ಬಣ್ಣನೆ ಸ್ವಾಮಿಯಲ್ಲಿ ಶರಣಾಗತಿ ಮತ್ತು ಆತ್ಮ ನಿವೇದನೆ ಮುಂತಾದ ಶ್ರೇಷ್ಠವಾದ ಭಕ್ತಿಯ ಲಕ್ಷಣಗಳು ಸ್ಪಷ್ಟವಾಗಿವೆ ಭ್ರಮರಗೀತೆಯು ವ್ಯಾಜಸ್ತುತಿಗೆ ಉತ್ತಮವಾದ ನಿದರ್ಶನ ಭಾಗವತದ ಭ್ರಮರಗೀತೆಯಿಂದ ಪ್ರೇರಣೆಯನ್ನು ಪಡೆದು ತಮ್ಮ ತಪಸ್ವಾಧ್ಯಾಯ ಸೋಪಜ್ಞತೆ ಮತ್ತು ವ್ಯುತ್ಪತ್ತಿ ಪ್ರತಿಭಾಭ್ಯಾಸಗಳಿಂದ ಪ್ರಾಪ್ತವಾದ ಕಾವ್ಯ ಸೃಷ್ಟಿ ಸಾಮರ್ಥ್ಯದಿಂದ ಮಹಾಮಹಿಮಾನ್ವಿತರಾದ ಶ್ರೀ ಶ್ರೀಪಾದರಾಯರು ಕನ್ನಡದ ಭ್ರಮರಗೀತೆಯನ್ನು ರಚಿಸಿದ್ದಾರೆ ಶ್ರೀ ಶ್ರೀಪಾದರಾಯರು ರಚಿಸಿರುವ ಕನ್ನಡದ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕಕ್ಕೂ ಭಾಗವತವೇ ಮೂಲ ಏಳನೇ ಸ್ಕಂದ ಮತ್ತು ಎಂಟನೇ ಅಧ್ಯಾಯ ಆದರೆ ಭ್ರಮರಗೀತೆಯು ಆ ದಂಡಕ ಕೃತಿಯಷ್ಟು ನಿಚ್ಚಳವಾಗಿ ಮತ್ತು ಸಮಗ್ರವಾಗಿ ಮೂಲದ ಅನುಕರಣೆಯನ್ನು ಮಾಡುವುದಿಲ್ಲ ಈ ಭ್ರಮರ ಗೀತೆಯಲ್ಲಿ ಕಂಡುಬರುವ ಕೆಲವು ಕನ್ನಡದ ಪದಗಳು ಮತ್ತು ಪದಪ್ರಯೋಗಗಳು ಅಪರಿಚಿತವಾಗಿವೆ ನನಗಂತೂ ಖಂಡಿತ ಅಪರಿಚಿತವಾಗಿವೆ ಹಾಗಾಗಿ ಒಂದು ವೇಳೆ ಮುದ್ರಣದಲ್ಲಿ ಏನಾದರೂ ದೋಷ ಬಿದ್ದಿದ್ದರೆ ಆ ದೋಷಗಳು ಈ ಪ್ರವಚನದೊಳಗೂ ನುಸುಳಿರಬಹುದು ಈ ಗೀತೆಯ ಪದ್ಯಗಳು ಬಹುತೇಕ ಲಯಬದ್ಧವಾಗಿದ್ದರೂ ನನ್ನ ಪಟ್ಟಣದಲ್ಲಿ ಅಲ್ಲಲ್ಲಿ ಲಯವು ತಪ್ಪಿದೆ ಅಲ್ಲದೆ ಮುದ್ರಿತ ಪಠ್ಯವು ಎಷ್ಟರ ಮಟ್ಟಿಗೆ ಶುದ್ಧ ಮತ್ತು ಮೂಲಕ್ಕೆ ವಿಧೇಯವಾಗಿದೆ ಎಂಬುದು ಕೂಡ ಪ್ರಶ್ನಾರ್ಹವಾಗಿದೆ ಈ ಪ್ರವಚನದಲ್ಲಿ ಉದಾಹೃತವಾದ ಭಾಗವತದ ಮತ್ತು ಗೀತೆಯ ಉಕ್ತಿಗಳ ಸರಳವಾದ ಮೇಲ್ನೋಟದ ಅರ್ಥವನ್ನು ಮಾತ್ರ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ ಸಮಗ್ರ ಭಾಗವತದ ಮತ್ತು ಗೀತೆಯ ಗೂಢಾರ್ಥಗಳಿರುವ ವ್ಯಾಖ್ಯಾನಗಳು ಮಾಧ್ವ ವಾಂಗ್ಮಯದಲ್ಲಿ ಹೇರಳವಾಗಿವೆ ಉದಾಹರಣೆಗೆ ಬ್ರಹ್ಮರ ಗೀತೆಯ ಭಗವತ್ಪರವಾದ ವ್ಯಾಖ್ಯಾನವನ್ನು ಶ್ರೀ ಸತ್ಯಧರ್ಮತೀರ್ಥರು ತಮ್ಮ ಭಾಗವತ ವ್ಯಾಖ್ಯಾನದಲ್ಲಿ ಮಾಡಿದ್ದಾರೆ ಈ ಪ್ರವಚನಕ್ಕೆ ನಾಲ್ಕು ಪುಸ್ತಕಗಳ ನೆರವನ್ನು ಪಡೆದಿದ್ದೇನೆ ಒಂದು ಶ್ರೀ ಶ್ರೀಪಾದರಾಜರ ಮತ್ತು ಶ್ರೀ ವ್ಯಾಸರಾಯರ ಕೀರ್ತನೆಗಳು ಸಂಪಾದಕರು ಡಾಕ್ಟರ್ ಶ್ರೀನಿವಾಸ್ ಹಾವನೂರ್ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರ್ತಿ ಎರಡನೆಯದು ಶ್ರೀಪಾದರಾಜರ ಕೃತಿಗಳು ಸಂಪಾದಕರು ಡಾಕ್ಟರ್ ಜಿ ವರದರಾಜರಾವ್ ಮೂರನೆಯದು ಶ್ರೀ ಗೋಪಿಗೀತ ವೇಣುಗೀತ ಮತ್ತು ಗೀತ ಇದು ಶ್ರೀ ಸತ್ಯಧರ್ಮತೀರ್ಥರ ವ್ಯಾಖ್ಯಾನ ಅದನ್ನು ಕನ್ನಡಕ್ಕೆ ಶ್ರೀ ಹಯೋಧನ ಪುರಾಣಿಕರು ಅನುವಾದ ಮಾಡಿದ್ದಾರೆ ಆ ಪುಸ್ತಕ ಇನ್ನೊಂದು ಶ್ರೀಮದ್ಭಾಗವತಂ ದಶಮಸ್ಕಂದ ಪೂರ್ವಾರ್ಧ ಕನ್ನಡದ ಅನುವಾದ ಅನುವಾದಕರು ವಿದ್ವಾನ್ ಎನ್ ರಂಗನಾಥ ಶರ್ಮ ಶ್ರೀಪಾದರಾಜಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀ ನರಸಿಂಹಾಬಿನ್ನ ಭೈಷ್ಮೀ ಸತ್ಯಾಸಮೇತ ಗೋಪಿನಾಥ ಶ್ರೀರಂಗವಿಠಲನ ಕಮಲದಲ್ಲಿ ನನ್ನ ಒಪ್ಪು ತಪ್ಪುಗಳನ್ನೆಲ್ಲ ಸಮರ್ಪಿಸುತ್ತಾ ಸರ್ವಂ ಶ್ರೀಕೃಷ್ಣ ವಸ್ತು